ನಮಸ್ಕಾರ. ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಜಿದ್ದಾಜಿದ್ದಿಂದ ಕೂಡಿತ್ತು. ಒಂದು ರೀತಿಯಲ್ಲಿ ಕೊಡಗಿನ ಭದ್ರಕೋಟೆ ಅಂತ ಹೇಳ್ಕೊಂಡೆ ಬಿಜೆಪಿ ತನ್ನ ನೆಲೆಯನ್ನು ಈ ಬಾರಿ ಕೂಡ ಉಳಿಸ್ಕೊಂಡು ಬಂದಿದೆ. ಅದೇ ರೀತಿ ವಿಧಾನ ಪರಿಷತ್ತಿಗೆ ಪ್ರಥಮ ಬಾರಿಗೆ ಹೋಗುವಂಥ ಮಂಡ್ಯಪಂಡ ಸುಜಾ ಕುಶಲಪ್ಪ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾವು ಏನು ಚುನಾವಣೆ ದಿನ ಹೇಳಿದ್ರಿ, ನಾನು ಖಂಡಿತವಾಗಿಯೂ ಪರಿಷತ್ನ ಮೆಟ್ಲನ್ನು ಹತ್ತುತ್ತೇನೆ, ಅತಿ ಹೋಗಿ ನನ್ನ ಗಟ್ಟಿ ಧ್ವನಿಯನ್ನು ಮೊಳಗಿಸ್ತೇನೆ ಅಂತ ತಾವು ಹೇಳಿದ ರೀತಿಯಲ್ಲೇ ಪರಿಷತ್ಗೆ ಪಾದಾರ್ಪಣೆ ಮಾಡಿದ್ದೀರಾ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾವು ಯಾವ ರೀತಿ ರಾಜಕೀಯ ಪಾದಾರ್ಪಣೆ ಮಾಡಿದ್ರಿ, ಎಷ್ಟನೇ ಇಸ್ವಿಗೆ ತಾವು ಬಂದ್ರಿ ಅಂತ? ಮೊದಲನೇದಾಗಿ ನಾನು ಚಿತ್ತಾರ ಟಿವಿಗೆ ಸ್ವಾಗತವನ್ನು ಬಯಸ್ತಾ, ನಾನು 1977 ಇಸ್ವಿಯಲ್ಲಿ ಎಲ್ಲ ಆಲ್ ಪಾರ್ಟಿ ಜನತಾ ಪಕ್ಷ ಅಂತ ಆಯಿತು. ಆಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಣ್ಣ ಕಾರ್ಯಕರ್ತನಾಗಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗೂ ಇಂಟ್ರೆಸ್ಟ್ ಹೋಗುವಾಗ ನಮಗೆ ಒಂದು ಆವಾಗ 20 ವಯಸ್ಸು, 20 ರಾಜಕೀಯ ಭಾಷಣ ಕೇಳಲಿಕ್ಕೆ ಹೋಗಲಿಕ್ಕೆ ಒಂದು ಆಸೆ ಆ ಟೈಪ್ ಇದಿತ್ತು. ಆಗ ಎ.ಕೆ. ಸುಬ್ಬಯ್ಯನವರು ನಿಂತಿದ್ದರು, ಕಾಂಗ್ರೆಸ್ಸಿಂದ ಜನಾರ್ದನ್ ಪೂಜಾರಿ ನಿಂತಿದ್ದರು. ಆಗ ಭಾಳ ಜೋರಾಗಿ ಜನತಾ ಪಕ್ಷ ಭಾಳ ಒಂದು ಜನ ಸೇರ್ತಾ ಇದ್ರು ಕೊಡಗು ಜಿಲ್ಲೆಯಲ್ಲಿ. ಹಾಗಾಗಿ ಆವಾಗದಿಂದ ನಾನು ರಾಜಕೀಯಕ್ಕೆ ಪ್ರವೇಶ, 20ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ, ಸಣ್ಣ ವಯಸ್ಸಲ್ಲಿ ಮೀಟಿಂಗ್ ಗಿಟಿಂಗ್ ಹೋಗೋದಷ್ಟೇ. ಮತ್ತೆ ಏನು ಆವಾಗೆಲ್ಲ ಭಾಳ ಕಮ್ಮಿ, ಸ್ವಲ್ಪ ಮನೆ ಮನೆ ಸಂಪರ್ಕ ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತೆ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ. 1981-82 ಸ್ವಲ್ಪ ಸಂಘಟನೆಯಲ್ಲಿ ಸಂಘದ ಮುಖಾಂತರ ನಾನಂತ ಹೇಳಿದ್ರೆ, ಸಣ್ಣದಲ್ಲೇ ಶಾಲೆಗೆ ಹೋಗುವಾಗಲೇ ನಾನು ಶಾಖೆಯಲ್ಲಿ ಹೋಗ್ತಾ ಇದ್ದವನು. ಯಾಕೆಂತಂದರೆ ನಮ್ಮ ಮನೆ ಹತ್ರನೇ ಮುತ್ತಪ್ಪ ಟೆಂಪಲ್ ಅಂತ ಇತ್ತು ವಿರಾಜಪೇಟೆ. 1967 ನಾವು ವಿರಾಜಪೇಟೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದೆ. ಆವಾಗ ಸಂಘದ ಇದರಲ್ಲಿ RSS ಶಾಖೆಗೆ ಹೋಗ್ತಾ ಇದ್ದೆ. ಅಲ್ಲಿ ಮುಂದೆ ಮುತ್ತಪ್ಪ ಟೆಂಪಲಲ್ಲಿ ಶಾಖೆ ನಡೀತಾ ಇದ್ದೆ. ಹಾಗೆ ಅದರಲ್ಲಿ ನಾವು ಹಿಂದುತ್ವದಲ್ಲಿ ತೊಡಸ್ಕೊಂಡು ಅದರ ಮುಖಾಂತರ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಂಡು 1981-82 ಟೌನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಗೆಯೇ ಕೊಡಗು ಜಿಲ್ಲೆಯಲ್ಲಿ 1985 ಇಡೀ ಕೊಡಗು ಜಿಲ್ಲೆಯಾದ್ಯಂತ ಹಿಂದೂ ಸಂಘಟನೆ ಮತ್ತು ಪಕ್ಷದ ವತಿಯಿಂದ ಸಂಘ ಪರಿವಾರದ ಮೂಲಕ ಕೆಲಸ ಮಾಡಿಸ್ಕೊಂಡು ಇಡೀ ಕೊಡಗು ಜಿಲ್ಲೆಯಾದ್ಯಂತ ಓಡಾಡಿದ್ದೇನೆ. ಪಕ್ಷದ ಜವಾಬ್ದಾರಿ ಇತ್ತು? ಇಲ್ಲ, ಜವಾಬ್ದಾರಿ ಏನಿಲ್ಲ, ನಾನು ಪಕ್ಷದ ಜವಾಬ್ದಾರಿ ಯಾವುದೇ ತಗೊಳ್ಳಿಲ್ಲ. ಆವಾಗ ಪಕ್ಷಕ್ಕೆ ಜವಾಬ್ದಾರಿ ತಗೊಳ್ಳೋರೇ ಕಮ್ಮಿ, ನಾವು ಜವಾಬ್ದಾರಿ ಕೂರಿಸೋದು ಇಂಥವ್ರು ಕೂತ್ಕೊಳ್ಳಿ. ಅದೇ ಯಾಕಂದ್ರೆ ಒಂದು ಪೊಸಿಷನ್ ಇರಲಿಂದ ಕೆಲಸ ಮಾಡೋದಲ್ಲ ನಾವೇ. ಈಗ ಮಾತ್ರ ಪಕ್ಷದ ಇದು ಎಲ್ಲ ಅಧ್ಯಕ್ಷರಿಗೆ ಲಾಬಿ, ತಾಲೂಕು ಅಧ್ಯಕ್ಷ ಲಾಬಿ ಎಲ್ಲ ನಡೀತಾ ಇದೆ. ಆವಾಗ ಪಾರ್ಟಿ ಪೋಸ್ಟೇ ತಗೊಳ್ಳೋರಿಲ್ಲ. ಏನಿಲ್ಲ, ಯಾಕೆಂತ ಹೇಳಿದ್ರೆ 83 ಇತ್ತು ಪಕ್ಷ ಸ್ವಲ್ಪ. ಅಲ್ಲಿಂದ ಯಾವಾಗ ಇದರಿಂದ ಸ್ಪ್ರಿಟ್ ಆಯಿತು, ಎ.ಕೆ. ಸುಬ್ಬಯ್ಯನವರು ಹೋದ ಮೇಲೆ ಕೊಡಗು ಜಿಲ್ಲೆಯಲ್ಲಿ ಭಾಳ ಪಕ್ಷ ಒಂದು ಹೀನಾಯ ಸ್ಥಿತಿಗೆ ತಲುಪ್ತು ಅದು 83. ಅಲ್ಲಿಂದ ತದಾನಂತರದಲ್ಲಿ ಯಾರು ಜವಾಬ್ದಾರಿ ತಗೊಳ್ಳಲಿ ಇರಲಿಲ್ಲ. ಆವಾಗ 1900 ನಮ್ಮ ಕುಟ್ಟಂಡ ಇವರು ಮಮ್ಮತಿಯವರು ಅಧ್ಯಕ್ಷರಾಗಿದ್ದರು 83 ಎಲೆಕ್ಷನಲ್ಲಿ. ಆವಾಗ ನಮ್ಮ ಚೋಮ ನಿಂತಿದ್ರು, ಆವಾಗ 4,000 ಚಿಲ್ಲರೆ ಒಟ್ಟು ಬಂತು. ಡಿ ಎಸ್ ಮಾದಪ್ಪ ಅದಕ್ಕಿಂತ ಮುಂಚೆ 83 ಅಲ್ಲಿ ನಮ್ಮ ಮಡಿಕೇರಿಯಲ್ಲಿ ಡಾಕ್ಟರ್ ಚೆಂ ಚಂಗಪ್ಪನವರು ನಿಂತಿದ್ರು. ಆಗ ಒಳ್ಳೆ ಓಟ್ ತೆಗೆದ್ರು. ಡಿ ಎಸ್ ಮಾದಪ್ಪನವರು ಇಂಡಿಪೆಂಡೆಂಟ್ ಇದ್ದು ಆವಾಗ ನಮಗೆ ಚಂಗಪ್ಪನವರು ಸೋಲಲಿಕ್ಕೆ ಕಾರಣ ಇತ್ತು. ಇಂಡಿಪೆಂಡೆಂಟ್ ಡಾಕ್ಟರ್ ಚಂಗಪ್ಪನವರು ನಿಂತಾಗ 83. ತದನಂತರದಲ್ಲಿ ಆವಾಗ ಮತ್ತೆ ಅಲ್ಲಿಂದ ಪುನಃ 85 ಎಲೆಕ್ಷನ್ ಬಂದಾಗ ಇಲ್ಲಿ ವಿರಾಜಪೇಟೆಯಲ್ಲಿ ಅಪ್ಪಣ್ಣ ನಾಯಕ್ ಅಂತೇಳಿ ನಿಂತಿದ್ರು. ಮಡಿಕೇರಿಯಲ್ಲಿ ಮಾದಪ್ಪನವರೇ ನಿಂತರು. ಮಾದಪ್ಪ ಅಲ್ಲಲ್ಲ, 83 ಮಾದಪ್ಪ ಅಲ್ಲ, 85 ಮಾದಪ್ಪ ಇನ್ನೊಬ್ರು ನಿಂತಿದ್ರು. ಅವ್ರ ಹೆಸರು ಏನೋ ಇದೆ, ಬೆಂಗಳೂರು ಲಾಯರ್ ಒಬ್ರು. ಮತ್ತೆ ಅಲ್ಲಿಂದ ಮಡಿಕೆ ಸೋಮವಾರಪೇಟೆಯಲ್ಲಿ ವೆಂಕಣ್ಣ ಕರ್ಮಯ್ಯ ನಿಂತಿದ್ರು. ಹೌದು, ಅವರು 3,000 ಚಿಲ್ಲರೆಯನ್ನು 3,800 ಓಟನ್ನು ತಗೊಂಡ್ರು. ಅಲ್ಲಿಂದ ನಮ್ಮ 85 ಇಡೀ ಕೊಡಗು ಜಿಲ್ಲೆಯಲ್ಲಿ ಹೋರಾಟದ ಮುಖಾಂತರ ಪಕ್ಷ ಸಂಘಟನೆಗೆ ಒಂದು ಹಾದಿ ಆಯಿತು. ಯಾಕೆ
ವಿರಾಜಪೇಟೆ, ಮಡಿಕೇರಿ, ಸೋಮವಾರಪೇಟೆ. ಹಾಗೆ 89 89ರಲ್ಲಿ ವಿರಾಜಪೇಟೆಯಲ್ಲಿ ಚೋಮ ನಿಂತರು. ಆಗ ಅವನು ಚೋಮ ಪಾಪ, ಯಾಕೆಂದರೆ ಅಲ್ಲಿ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದು ನಾಪೋಕಲ್ ಭಾಗದಲ್ಲಿ. ಅಲ್ಲಿಂದ ಬಸ್ಸು ಬಸ್ಸು ಏನು ಹೋಗೋದಿಲ್ಲ, ಯಾಕೆ ನಮ್ಮ ಲಾಯರೊಬ್ಬರು ನಮ್ಮ ಒಟ್ಟನೆ ಸಂಘಟನೆ ಇದ್ದರು, ಕಟ್ಟಿ ಪುಣಚ ಅಂತೇಳಿ. ಅವರು ಬರಪಳೆ ಯಶುವಿಂದ 83ರಿಂದ ಹೋರಾಟದಲ್ಲಿ ಭಾಗಿಯವರು, ನಾವು ಅಷ್ಟೇ ಬರಪಳೆ. ಆಗ ಚೋಮನಿಗೆ ಯಾರು ಕ್ಯಾಂಡಿಡೇಟ್ ಇಲ್ಲ, ಯಾರು ಸಿಗೋದಿಲ್ಲ ಲೋಕಲ್. ಆವಾಗ ನಾವು ಒಂದು ವಾರ ಮುಂಚೆ ನಾಪೋಕಲಿಗೆ ಲಾಯರ್ ನಮ್ಮ ಕಾರ್ ತಗೊಂಡು ಹೋಗೋದು, ಹೋಗಿ ಅಲ್ಲಿ ಅವ್ರ ಸಾಹುಕಾರಿಗೆ ಹೇಳಿ ಬರೋದು, ಚೋಮನ ಬಪ್ಪವರ ಬಪ್ಪಕೊಂಡು ಅಂತೇಳಿ. ಆಗ ಬರುವ ಸೋಮವಾರ ಏನು ಮಾಡ್ತೆ, ಒಂದು ಸೋಮವಾರ ಹೋಗಿ ಇನ್ನೊಂದು ಸೋಮವಾರ ಬರುವಾಗ ಅವ್ರು ಬಂದಿರೇ ಇರ್ತಾನೆ. ಅವ್ನು ಸ್ವಲ್ಪ ಪ್ರಾಮಾಣಿಕ ಶಿಸ್ತಿನ ಸಿಪಾಯಿ ಚೋಮ, ತೋಟ ಕೆಲಸ ಮಾಡಿದರು. ಈಗ ಇರ್ಬೋದು ಕಾಣ್ತದೆ, ಈಗ ಈಗ ಸಾಧಾರಣ ಆಯಿತು. ನಾವು 89ರಿಂದ ನಾವು ಕಾಂಟ್ಯಾಕ್ಟ್ ಕಮ್ಮಿ ಆಯಿತು. ಅವರು ಈಗ ಇರ್ಬೋದು ಮೋಸ್ಟ್ಲಿ. ಅವರು ಕರ್ಕೊಂಬಂದು ಮತ್ತೆ ನಮ್ಮ ರೂಮಲ್ಲಿ ಇಟ್ಕೊಂಡು, ಬ್ಯಾಚುಲರ್ ಆಗ ನಾನು ಕಟೀಲರ್ ಒಟ್ಟಿಗೆ ಇದ್ದು, ನಮ್ಮದೇ ಕಾರು ಇಡೀ ಡಿಸ್ಟಿಕ್ಕು ಹಿಂದೂ ತುಕ್ಕೆ ಹೋಗಿ ಓಡಾಡ್ತಾ ಇತ್ತು, ತಾಲೂಕಿಗೆ ಪ್ರತಿಯೊಂದು ವೆಹಿಕಲ್ ನಮ್ಮದೇ ಓಡಾಡ್ತಾಯಿದ್ದು. ಆವಾಗ ಕರ್ಕೊಂಬಂದು ಅವ್ರನ್ನೆಲ್ಲ ಒಳ್ಳೆ ಬಟ್ಟೆ ಒಂದು 2 ಸೂಟ್ ಬಟ್ಟೆಲ್ಲ ಹೋಗಿಸಿ ಅವನ ಪ್ರಚಾರಕ್ಕೆ ಬರ್ತೀವಿ. ಆ 89ರ ಎಲೆಕ್ಷನಲ್ಲಿ ನಮಗೆ 7800 ಓಟ್ ಬಂತು, ಇಂಪ್ರೂವ್ ಆಯಿತು ಸ್ವಲ್ಪ. ಬಿ ಬಿ ಶಿವಪ್ಪನವರಿಗೆ ಅಲ್ಲಿ 18,000 ಚಿಲ್ಲರೆ ಓಟ್ ಬಂತು. ಅಲ್ಲಿ ಎ ಎಂ ಬೆಳ್ಳೆಪ್ಪನವರು ಗೆದ್ದರು. ಮಡಿಕೇರಿಯಲ್ಲಿ ಮಾದಪ್ಪನವರು ಅಷ್ಟೇ, ಅವರು 17,000 ಓಟ್ ತೆಗೆದ್ರು, ಹತ್ತಿರಕ್ಕೆ ಬಂದರು. ಮೊದಲು ಮೊದಲು ಲೀಡ್ ಇತ್ತು. ಮತ್ತೆ ಮತ್ತೆ ನಮ್ಮದು ಅಯೋಧ್ಯೆ ಇಶ್ಯೂ ಸ್ಟಾರ್ಟ್ ಆಯಿತು ಇಟ್ಟಿಗೆ. ಇದು ಅದರಲ್ಲಿ ಸ್ವಲ್ಪ ಇನ್ನೂ ಸಂಘಟನೆ ಬಲಿಷ್ಠವಾಗಲಿಕ್ಕೆ ಬಂತು. ಆ ಇಟ್ಟಿಗೆ ಇದು ಇಟ್ಟಿಗೆ ಕಲೆಕ್ಷನ್ ಯಾತ್ರೆ, ಮತ್ತೆ ಒಂದು ಅಯೋಧ್ಯೆ ಜ್ಯೋತಿ ಇದರದು. ಆ ಇದರಲ್ಲಿ ಪಕ್ಷ ಒಳ್ಳೆ ಸಂಘಟನೆ ಮತ್ತು ಹಿಂದುತ್ವದ ಪರವಾಗಿ ಒಗ್ಗಟ್ಟಾಗಿ ಇದು ಬಂತು. ಆವಾಗ ಭಾಳ ಸ್ಪಿರಿಟಲ್ಲಿ ಬಂತು, ಇಡೀ ಎಲ್ಲ ಜನ ಸೇರಲಿಕ್ಕೆ ಇದಾಯಿತು. ಯಾಕೆಂತ ಹೇಳಿದ್ರೆ ಹಿಂದುತ್ವದ ಆಧಾರದಲ್ಲಿ, ಯಾಕೆ ಈ ದೇಶದಲ್ಲಿ ಮೇನೇ ಹಿಂದುತ್ವ, ಇಲ್ಲ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯೇ ಇಲ್ಲ. ಈವಾಗ ಆಚಾರ ವಿಚಾರ ಸಂಸ್ಕೃತಿ ಬರ್ತಾ ಇದೆ. ಆ ಆಧಾರದ ಮೇಲೆ ಅವತ್ತು ಅಯೋಧ್ಯೆ ಇಶ್ಯೂಯಲ್ಲಿ 91ರಲ್ಲಿ ಪ್ರಥಮ ಬಾರಿಗೆ ಧನಂಜಯ ಕುಮಾರ್ ಗೆದ್ದರು. ಆಗ ಮಡಿಕೇರಿಯಲ್ಲಿ 15,000 ಲೀಡು, ಸೋಮವಾರಪೇಟೆಯಲ್ಲಿ 17,000 ಲೀಡು, ಸುಳ್ಯದಲ್ಲಿ 35,000 ಲೀಡು, ಆದರೆ ವಿರಾಜಪೇಟೆಯಲ್ಲಿ 2,500 ಮೈನಸ್ ಇಲ್ಲಿ 91ರಲ್ಲಿ. ಅಲ್ಲಿಂದ ನಮಗೆ ಪಕ್ಷ ಬೆಳೆಸೋಕ್ಕೆ, ಯಾಕೆಂತ ಹೇಳಿದ್ರೆ ಮುಂಚೆ ನಾವು ಏನಂತ ಹೇಳಿದ್ರೆ ಹೋರಾಟ ಮುಖಾಂತರ ಯಾವುದು ಕಾಂಗ್ರೆಸ್ಸು ಮತ್ತು ದಳದ ಆ ನ್ಯೂನತೆ ಇರ್ಕೊಂಡು ಅದನ್ನು ಹೋರಾಟ ಮಾಡಿ ನಾವು ಪಕ್ಷದ ಸಂಘಟನೆ ಮಾಡ್ತಾಯಿದ್ವಿ. ಕೊಡಗಿಗೆ ಮಾರಕವಾದ ಯೋಜನೆಗಳು ಬಂದಾಗ, ಈಗ ಬರಪಳ ಯೋಜನೆ, ಬರಪಳ ಯೋಜನೆ ಇರ್ಬೋದು, ಯಾವುದಾದ್ರೂ ಒಂದು ಇಶ್ಯೂನ ತಗೊಂಡು ದಕ್ಷ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ವಿ. ಬರೀ ಯುವಕರೇ ಆಗ, ಯಾಕೆ ಮಡಿಕೇರಿಯಲ್ಲಿ ಬೋಪಯ್ಯ, ರಂಜನ್ ಸೋಮವಾರಪೇಟೆಯಲ್ಲಿ, ವಿರಾಜಪೇಟೆಯಲ್ಲಿ, ನಮ್ಮಲ್ಲಿ ಅಲ್ಲಿ ನೇತೋರ್ತಾ ಇತ್ತು. ಸಾಧು ಪುಣಚನವರು ಇದು ಭಾಳ ಒಂದು ಸ್ಫೂರ್ತಿ ಯುವಕರಿಗೆ ಕೊಡ್ತಾಯಿದ್ರು. ಸಿ ಕೆ ಪೂವಪ್ಪನವರು, ಅದಕ್ಕೆಲ್ಲಾಗಿ ಬೆನ್ನೆಲುಬಿಗೆ ಡಾಕ್ಟರ್ ಎಮ್ ಎಮ್ ಚಂಗಪ್ಪನವರು, ನಮ್ಮ ಹಿರಿಯರಾದ ಮಣಿಯಣ್ಣ ಇದ್ದಾರೆ ಸಂಘದ ಇದ್ದಿದ್ದರು, ಮತ್ತು ಶಂಬೋಡ ಅನ್ನೆಲ್ಲ ಮಕ್ಕಳು, ಇವರೆಲ್ಲ ಸ್ಫೂರ್ತಿ ಕೊಡ್ತಿದ್ರು. ಹಾಗಾಗಿ ಆ ಸಂಘಟನೆ ಬೆಳಕ್ಕೆ ಸಹಕಾರಿ ಆಯಿತು ಅಯೋಧ್ಯೆ ಇಶ್ಯೂಯಿಂದ. ಮತ್ತು ನಾವು ಏನಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಇದರಲ್ಲಿ ಕಷ್ಟ ಸುಖಗಳಿಗೆ ಭಾಗಿಯಾಯ್ತಿದ್ದು. ನಮಗೆ ಯಾವುದೇ ಅಧಿಕಾರ ಇರಲಿಲ್ಲ 91ರಗಿಂತ ಹಿಂದೆ. ನಾನೊಂದು ಇಲ್ಲಿ ಬ್ಲಡ್ ಬ್ಯಾಂಕ್ ಗ್ರೂಪ್ ಮಾಡ್ತಾಯಿದ್ದೆ ವಿರಾಜಪೇಟೆಯಲ್ಲಿ. ಆವಾಗ ಬ್ಲಡ್ ಬ್ಯಾಂಕ್ ಯಾರು ಮಾಡ್ತಾ ಇದ್ದಿಲ್ಲ. ಆ ಪಾಪದವರು ಬಂದರೆ ನಮ್ಮದೊಂದು ಬಿ ಜೆ ಪಿ ವತಿಯಿಂದ ಆ ಒಂದು ಆಫೀಸ್ ಮಾಡಿಕೊಂಡು ಬ್ಲಡ್ ಬ್ಯಾಂಕ್ ಬರೋರಿಗೆ ಆ ಇದರಲ್ಲಿ ಒಳ್ಳೆ ನಮಗೆ ಪಕ್ಷ ಬೆಳಕಲ್ಲಿ ಸಹಕಾರಿಯಾಯಿತು. ರಾಜಕೀಯಕ್ಕೆ ಬಂದ್ರಿ ತಾವು? ರಾಜಕೀಯಕ್ಕೆ ನಾನು 77ರಿಂದ ಇದು ಮಾಡಿದ್ದೀನಿ. ಯಾವ ಚುನಾವಣೆ ಅಂತೇಳಿ ಯಾವ ಎದುರಿಸ್ಲಿಕ್ಕೆ? ಚುನಾವಣೆ ಅಂತ ಹೇಳಿದ್ರೆ ನಾನು 83ರಿಂದ ಚುನಾವಣೆಗೆ ಪಂಚಾಯತಿ ಅಲ್ಲ, ಆವಾಗ ಎಮ್ ಎಲ್ ಎ ಎಲೆಕ್ಷನ್ಗೆ ಮಾತ್ರ ಸ್ಫೂರ್ತಿ ಇರೋದು. ಈ ಗ್ರಾಮ ಪಂಚಾಯತ್ ಇದೆಲ್ಲ ಭಾಳ ಕಮ್ಮಿ. 79ರಲ್ಲಿ 78ರಲ್ಲಿ ನಮ್ಮ ಇಲ್ಲಿ ಚಂಬೆಬಳ್ಳೂರು ಪಂಚಾಯಿತಿ ಬಂದಿದೆ. ಆವಾಗ ಸಣ್ಣ ಸಣ್ಣ ಓಡಾಟ ಹಿರಿಯರೆಲ್ಲ ಇದ್ದರು. ಆವಾಗ ಬಿ ಜೆ ಪಿ ಬಂದಿದೆ ಇಲ್ಲೇ ಇಲ್ಲಿಯೂ, ಮತ್ತು ಬೆಕ್ಕೆಸೊಟ್ಟೂರು 5ರಲ್ಲಿ 2ರಲ್ಲಿ ತಾಲೂಕಲ್ಲಿ ಬಂದಿರೋದು. ಹಾಗೆ ನಾನು ಸಾರ್ವಜನಿಕ ಅಧಿಕಾರ ಇಲ್ಲದೆ ಈಗ ಪ್ರತಿಯೊಂದು ಹಾಸ್ಪಿಟ್ಲ್ ಅದು ಪೊಲೀಸ್ ಸ್ಟೇಷನ್ ಇರ್ಬೋದು ಪ್ರತಿಯೊಂದಿಗೆ ಸ್ಪಂದನೆ ಕೊಡ್ತಾ ಇದೆ, ಕಾರ್ಯಕರ್ತರಿಗೆ ನೇರವಾಗಿ ಸಂಪರ್ಕ, ಅದೊಂದು ರೀತಿಯು. ಮತ್ತು ಅಯೋಧ್ಯೆ ಇಶ್ಯೂ ಎರಡರಲ್ಲೂ ನಮಗೆ ಜನ ಸಂಪರ್ಕ ಜಾಸ್ತಿ ಆಯಿತು, ಪಕ್ಷ ಬೆಳೀಲಿಕ್ಕೆ ಸಹಕಾರಿಯಾಯಿತು. ಹಾಗಾಗಿ 94ನೇ ಎಲೆಕ್ಷನಲ್ಲಿ
ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಕ್ಯಾಂಡಿಡೇಟ್ ಇಲ್ಲ, ಏನು ಈಗ ಜನರಿಗೆ ಇಂಪ್ರೆಸ್ ಆಗಬೇಕು ಒಂದು. ಹಾಗಾಗಿ ನಮ್ಮ ಹಿರಿಯರಾದ ಎಂ ಎಂ ಚಾಂಗಪ್ಪನವರು, ಒಂದು ಎಜುಕೇಟೆಡ್ ಎಚ್ ಡಿ ಬಸವರಾಜ್ ಅಂತೇಳಿ ಬ್ಯಾಂಕ್ ಇವ್ರನ್ನ 30 ಡೇಸ್ಗೆ ಕರ್ಕೊಂಡು, ನಾನು ಎಂ ಪಿ 91 ಚುನಾವಣೆಯಲ್ಲಿ ಗೋಣಿಗೊಪ್ಪಂದ ಈ ಕಡೆ ಉಸ್ತುವಾರಿ ಯುವಕನಾಗಿ ನನಗೆ ಜವಾಬ್ದಾರಿ ಇತ್ತು. 94 ಇಡೀ ತಾಲೂಕಿನ ಜವಾಬ್ದಾರಿ ತಗೊಂಡೆ, ಮಣಿಯಣ್ಣ ಮತ್ತು ನಾನು ಸಿ ಕೆ ಪೋಪ್ನವರು. ಆವಾಗ ತಗೊಂಡು 30 ದಿವಸದಲ್ಲಿ ಆವಾಗ ಇಲ್ಲಿಯೂ ಜವಾಬ್ದಾರಿ ಇತ್ತು. ನಾನು ಸೋಮವಾರಪೇಟೆಗೂ, ನಾನು ನಮ್ಮ ಆವಾಗ ಟೀಮ್ ವರ್ಕ್ ಭಾಳ ಚೆನ್ನಾಗಿತ್ತು, ಯುವಕರು ಭಾಳ ಸಂಘಟನೆ ಇದೆ. ಯಾಕೆಂದರೆ ಹೋರಾಟ ಮಾಡೋದು ಹೇಳಿದ್ರೆ ಯುವಕರಿಗೆ ಭಾಳ ಚೆನ್ನಾಗಿ, ಯಾಕೆಂದರೆ ಈ ಕಾಂಗ್ರೆಸ್ನ ದಬ್ಬಾಳಿಕೆ, ಪೊಲೀಸ್ ದೌರ್ಜನ್ಯ, ಇದರಲ್ಲಿ ಯುವಕರಿಗೆ ಭಾಳ ಸ್ಫೂರ್ತಿ. ಆವಾಗ ಇವಾಗ ಸೇರೋದು ಕಮ್ಮಿ, ಆವಾಗ ಅಂತ ಹೇಳಿದ್ರೆ ಒಂದು ಹಳೆ ಇದು ನೋಡಿದರೆ ಗೊತ್ತಾಯ್ತದೆ, ವಿಡಿಯೋ ವಿಡಿಯೋ ಎಲ್ಲ ಅಷ್ಟೊಂದು ಆ ಯುವಕರಿಗೆ ಸ್ಫೂರ್ತಿ ಇತ್ತು. ಹಾಗೆ ನಮ್ಮ ಇದರಲ್ಲಿ ನಾನು ಡೈಲಿ ಸೋಮವಾರಪೇಟೆಗೂ ಕಳಿಸ್ತಾ ಇದ್ದೆ 10-30 ಜನರನ್ನ ಕ್ಯಾನಸ್ ಇಲ್ಲಿಯೇ ಇದೆ. ಯಾಕೆಂದರೆ ಅವ್ರನ್ನ ರಿಲೇಷನ್ಶಿಪ್, ನಮಗೆ ಯಾವುದೇ ಫಂಡ್ಸ್ ಗಿಂಡ್ಸ್ ಇಲ್ಲ, 90 ಸ್ವಲ್ಪ ಫಂಡ್ಸ್ ಬರ್ತಾಯಿದ್ವು. ಆ ಇದರಲ್ಲಿ ಸ್ವಲ್ಪ ಅಭಿವೃದ್ಧಿ ಪ್ರಾಮಾಣಿಕವಾಗಿ ಧನಂಜಯ ಕುಮಾರು ಕೆಲಸ ಮಾಡ್ತಾಯಿದ್ರು, ಮತ್ತು ನಮ್ಮ ಈ ಸಮಾಜ ಸೇವೆ ಮಾಡ್ತಾಯಿದ್ದಕ್ಕೆ ಸಂಘಟನೆ ಚೆನ್ನಾಗಿದೆ. ಇಲ್ಲಿಂದ ಸೋಮವಾರಪೇಟೆಗೆ ಕಳಿಸ್ತಿದ್ವಿ. ಹಾಗೆ 94 ವಿರಾಜಪೇಟೆ ಗೆಲ್ತು, ಮಡಿಕೇರಿ ಮಾದಪ್ಪನವರು ಗೆದ್ದರು, ಸೋಮವಾರಪೇಟೆ ರಂಜನವರು ಗೆದ್ದರು. ಲೋಕಸಭಾ ಸೇವೆಯಲ್ಲಿ 8-8 ಬಿ ಜೆ ಪಿ ಬಂತು. ಆವಾಗ 40 ರಾಜ್ಯದಲ್ಲಿ ಬಂತು. ಅಲ್ಲಿಂದ ನಮ್ಮ ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕೆ ಸಹಕಾರಿಯಾಗಿತ್ತು. ಬಿ ಜೆ ಪಿ ಬರಲಿಕ್ಕೆ ಇದಾಯಿತು. ಯಾಕೆಂದರೆ ಅನುದಾನಗಳು ಬರ್ತಾಯಿತ್ತು, ಆ ಅನುದಾನವನ್ನು ಪ್ರಾಮಾಣಿಕವಾಗಿ ಗ್ರಾಮ ಗ್ರಾಮಗಳಿಗೆ ಹಂಚುವ ಕಾರ್ಯಕ್ರಮ, ಅದರಲ್ಲಿ ಕಳಪೆ ಕಾಮಗಾರಿಗಳಿಂದ ನೋಡುವಂಥ ಹಾಗೆ ಪಕ್ಷ ಬೆಳೀಲಿಕ್ಕೆ ಸಹಕಾರಿ. ಜವಾಬ್ದಾರಿ ಕೊಡಲಿಕ್ಕೆ ಆರಂಭ ಮಾಡಿತು. ಜವಾಬ್ದಾರಿ ನಾನು ಯಾವಾಗಲೂ ನನ್ನ ಬರೀ 1990 ಸಹಜೀವ ಸದಸ್ಯತ್ವ ಅಂತ ಇತ್ತು. ಅದ್ವಾನಿಯವರು ಇದಾಗ 10,000 ಮೆಂಬರ್ ಅಷ್ಟೇ, ನಾನು ಆರ್ಡಿನರಿ ಮೆಂಬರ್ ಅಲ್ಲದೆ ಯಾವುದೇ ಪೋಸ್ಟ್ ತಗೊಂಡು ಕೆಲಸ ಮಾಡಿದವನಲ್ಲ ನಾನು ಅವಾಗ. ಯಾಕೆಂತ ಹೇಳಿದ್ರೆ ಪೋಸ್ಟ್ ತಗೊಳ್ಳೋರು ಕಮ್ಮಿ ಅಲ್ಲ, ಯಾಕೆಂದರೆ ಕೈಯಿಂದ ಖರ್ಚು ಅದು ಇದು, ನಾವು ಇನ್ನೊಬ್ಬನ ಕೂರಿಸಿ ಕೆಲಸ ಮಾಡೋದು. 95 ನಾವು ತಾಲೂಕು ಪಂಚಾಯತಿ ಫಸ್ಟ್ ಇಂಟ್ರೊಡ್ಯೂಸ್ ಆಯಿತು, ಇಲ್ಲಾಂದರೆ ಜಿಲ್ಲಾ ಪಂಚಾಯತಿ ಮಾತ್ರ ಇದ್ದಿದ್ದು. ವಿರಾಜಪೇಟೆ ನಗರದಲ್ಲಿ 87 ಚುನಾವಣೆಯಲ್ಲಿ ವಿರಾಜಪೇಟೆ ನಗರದಲ್ಲಿ 97 ಓಟು, ಯಾವುದು ಎಂ ಕೆ ನಾರಾಯಣರಾವ್ ನಿಂತಾಗ ಬರೀ 97 ಓಟಿತ್ತು. ಆವಾಗ ಮಜೀದ್ ಖಾನ್ ಮತ್ತು ನಮ್ಮ ಶಂಬುಣ ಕಾಂಗ್ರೆಸ್ನಿಂದ, ಶಂಬುಣ ಮಜೀದ್ ಖಾನ್ ದಳದಿಂದ, ನಾರಾಯಣರಾವ್ ಬಿ ಜೆ ಪಿಯಿಂದ ನಿಂತು 97 ಓಟಿತ್ತು. ಆವಾಗ 95 ಹೊಸದಾಗಿ ಇಂಟ್ರೊಡ್ಯೂಸ್, ತಾಲೂಕು ಪಂಚಾಯತ್ ಇಂಟ್ರೊಡ್ಯೂಸ್ ಆದಾಗ ಜಿಲ್ಲಾ ಪಂಚಾಯತಿ ಆ್ಯಸ್ ಇಟ್ ಇಸ್ ಇತ್ತು. ಆವಾಗ ತಾಲೂಕು ಪಂಚಾಯತಿ ನಾನು ಎಲ್ಲಿ ವೀಕ್ ಉಂಟು ಅಲ್ಲಿ ನಿಲ್ಲೋದು. ಆಗ ನಗರದಲ್ಲಿ ಯಾರು ನಿಲ್ಲಕ್ಕೆ ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಪ್ರಭಾವ ಹೆಚ್ಚಿ, ಒಂದು ಕಮ್ಯುನಿಟಿ ವರ್ಗದ ಓಟು ಹೆಚ್ಚಿಗೆ. ಯಾಕೆ ಅಂತ ಹೇಳಿದ್ರೆ 40% ಒಂದೇ ಕಮ್ಯುನಿಟಿ ಓಟು ಈ ಥರದಲ್ಲಿ. ಆವಾಗ ಎಂ ಎಲ್ ಎ ಗೆದ್ದು ಕೇವಲ ಒಂದು 7-8 ಆವಾಗ ನನಗೆ ನಗರದಿಂದ, ನಾನು ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ವಸಂತಿಯಮ್ಮ, ಅದು ವಿಲೇಜೆಲ್ಲ ಬರ್ತದೆ. ಯಾಕೆಂದರೆ ಚಂಬೆಬಳ್ಳೂರು ಭಾಳ ಸ್ಟ್ರಾಂಗ್ ಬಿ ಜೆ ಪಿ ಹಳೆ ಕಾಲದಿಂದ ಹೇಳಿದ್ರೆ 78 ಗ್ರಾಮ ಪಂಚಾಯತಿ ಬಂದ ಒಂದು ಗ್ರಾಮ ಪಂಚಾಯತಿ. ಆ ಇದರಲ್ಲಿ 95 ನಮ್ಮ ಅಪೋಸಿಟ್ ಘಟಾನುಘಟಿ ಇಳಿದ್ರು, ರೂಲಿಂಗ್ ಗೌರ್ಮೆಂಟ್ ಜನತಾ ದಳ 95 ಕಾಂಗ್ರೆಸ್ಸಿನ ಆ ಅರುಣ್ ಮಾಚೆ ಯುವ ಜಿಲ್ಲಾಧ್ಯಕ್ಷರು ಅವರ ಪಡೆಯಾಗಿಂತು, ಅದಕ್ಕೆ ಸರಿಯಾಗಿ ಕುಂಜಂಡ ರವಿ ಅಂತೇಳಿ ದೊಡ್ಡ ಒಂದು ಭಾಳ ದೊಡ್ಡ, ಯಾಕೆಂದರೆ ನಿಮಗೆಲ್ಲ ಗೊತ್ತಿರ್ತದೆ, ಕೇಳಿರ್ಬೋದು ಗೊತ್ತಿರೋಕ್ಕಿಲ್ಲ, ಕೇಳಿರ್ಬೋದು ಅದು ಯಾವ ಟೈಪ್ ಇತ್ತು ಅಂತೇಳಿ ಆ ರೌಡಿಸಮ್, ಅವರ ಎದುರುಗಡೆ ನಾವು. ಆದರೆ ಆ ಇದರಲ್ಲಿ ಮತದಾರರು, ವಿರಾಜಪೇಟೆ ಮತದಾರರು 1200 ಮತ ದಾಖಲೆ ಹೈಯೆಸ್ಟ್ ಮತದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದರು ತಾಲೂಕು ಪಂಚಾಯತಿ. ಆವಾಗ ನಾನು 95 ಅದಕ್ಕಿಂತ ಮುಂಚೆ ನಾನು 89 ವಿರಾಜಪೇಟೆ ಮುನ್ಸಿಪಾಲಿಟಿ ಸದಸ್ಯನಾಗಿ ಆಯ್ಕೆ ಆದೆ. 89 ನಮ್ಮ ಎದುರುಗಡೆ ಎಸ್ ಜಿ ಮಣಿ ಅಡ್ವೊಕೇಟ್, ಲೀಡಿಂಗ್ ಕ್ರಿಮಿನಲ್ ಲಾಯರ್, ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ, ಆ ಮೀನ್ಪೇಟ್ ವಾರ್ಡ್ ಯಾಗ ನನ್ನ ಮಗನ ಗೆದ್ದಿದ್ದಾರಲ್ಲ ಅದೇ ವಾರ್ಡಿಂದ 89
ನಾನು ಅಲ್ಲಿ ಗೆದ್ದಿಂದ ಮುನ್ಸಿಪಾಲ್ ಸದಸ್ಯನೇ ಇದೆ. ಆವಾಗ ಆ ವಾರ್ಡಿಗೆ ಸ್ಪೆಷಲಾಗಿ ಕೇಂದ್ರ ಮಂತ್ರಿ ಧನಾಂಜನ್ ಪೂಜಾರಿಯವರು ಮನೆ ಮನೆ ಹತ್ತಿದ್ದಾರೆ. ಅದೊಂದು ದಾಖಲೆ. ಯಾವ ಸೆಂಟ್ರಲ್ ಮಿನಿಸ್ಟ್ರು ಮನೆ ಮನೆ ಹತ್ತೋದಿಲ್ಲ? ಜನಾರ್ದನ ಪೂಜಾರಿ ಫೈನಾನ್ಸ್ ಮಿನಿಸ್ಟ್ರು. ಬಹಳ ಒಂದು ಸ್ಟ್ರಾಂಗ್. ಯಾಕಂದ್ರೆ ಪೂಜಾರಿ ಲೋನ್ ಮೇಳ ಅಂತ ಮಾಡಿದವರು, ಸಾಲ ಮೇಳ ಮಾಡಿದವರು. ಇಡೀ ದೇಶದಲ್ಲೇ ಪೂಜಾರಿ ಅಂತವರು ಮನೆ ಮನೆ ಹತ್ತಿದ್ದಾರೆ. ಸುಮಾ ವಸಂತ ಮಿನಿಸ್ಟರ್ ಅವರು ಮೂರು ಬಾರಿ ಹತ್ತಿದ್ದಾರೆ. ಅವರು ಮುಜರಾಯಿ ಆಗಿರ್ಬೇಕು. ಅವಾಗ ಮೂರು ಸಾರಿ ಕ್ಯಾನ್ವಾಸ್ ಮಾಡಿದ್ದಾರೆ. ನಾನು ಆರ್ಡಿನರಿ ಒಬ್ಬ ಕಾರ್ಯಕರ್ತ, ಸಣ್ಣ ವಯಸ್ಸು 31 ವಯಸ್ಸು. ಆ ಎಲೆಕ್ಷನಲ್ಲಿ 27 ಮತಾಂತರದಿಂದ ಗೆದ್ದು ಬಂದೆ. ಅಲ್ಲಿ ಮತ ಇದ್ದಿದ್ದು ಎಷ್ಟು? 267. 267ರಲ್ಲಿ 27 ಮತದಲ್ಲಿ ಗೆದ್ದು ಬಂದೆ. ಆವಾಗ ನಾನು ಮುನ್ಸಿಪಾಲ್ಟಿ ಸದಸ್ಯನಾಗಿ ಹಲವು ಅಭಿವೃದ್ಧಿ ಕೆಲಸ ಮಾಡಿದೆ. 95ರಲ್ಲಿ ಅಲ್ಲಿಂದ ಪಂಚಾಯತ್ ತಾಲೂಕು ಪಂಚಾಯತಿಗೆ ಆಯ್ಕೆ ಆದಮೇಲೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಸ್ಥಾನ ಎಸ್ ಟಿ ಕ್ಯಾಟಗರಿಗೆ ಬಂತು. ಉಪಾಧ್ಯಕ್ಷ ಸ್ಥಾನ ತಾವು ಇಸ್ಕೊಂಡಿದ್ದೆ. ಹೌದು ಹೌದು. ಅದು ಎಸ್ ಟಿ ಕ್ಷೇತ್ರ ಬಂದಾಗ ನಮ್ಮಲ್ಲಿ ಲೇಡಿ ಇರಲಿಲ್ಲ ಎಸ್ ಟಿ. ಅದು ಕುಟ್ಟದ ಭಾರತೀಗ ಇನಾನಿಮಸ್ ಆಯಿತು. ನಮಗೆ 9 ಸೀಟು ಬಂದು, ಟೋಟಲ್ 18 ಸೀಟು ಬಾಡಿಯಲ್ಲಿ. 9 ಸೀಟು ಬಿ ಜೆ ಪಿದಿತ್ತು, ಕಾಂಗ್ರೆಸ್ದು 4, ದಳದ 5. ನಮ್ಮ ಅರುಣ್ ಮಚ್ಚೆ ಘಟಾನಿ ನಾಯಕರು ಇವತ್ತು ಇದರದು ವಿ ಎ ವೆಂಕಟೇಶ್ ಅವರು ಚುನಾಯಿತು. ಅವರು ಪವರ್ಫುಲ್. ಅವರ ಎದುರುಗಡೆ ನಾನು 9 ನನಗೆ, 8 ಅವರಿಗೆ. ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿ ಬಂದೆ. ಅಲ್ಲಿಂದ ನನಗೆ ಪ್ರಮುಖ ಆದ್ಯತೆ ಅಂದರೆ ವಿರಾಜಪೇಟೆಯಲ್ಲಿ ನೀರಿನ ಸಮಸ್ಯೆ ಭಾಳ ಇತ್ತು. ಯಾಕೆ ಅಂತೇಳಿದ್ರೆ ಅವಾಗೆಲ್ಲ ಬೇತರಿಂದ ನೀರು ಬರೋದು, ಕರೆಂಟ್ ಪ್ರಾಬ್ಲಮ್ಮು, ಮೋಟ್ರ್ ಕೆಟ್ಟೋಗೋದು, ಮತ್ತು ನೀರು ಮಾರ್ಚ್ ಎಂಡಿಂದ ಏಪ್ರಿಲ್ ಮೇ ಗಂಟ 2-2.5 ತಿಂಗಳು ನೀರಿಗೆ ಭಾಳ ಅಭಾವ. ಆದಲ್ಲಿ ಪ್ರಥಮ ಬಾರಿಗೆ ನಾನು ಆ ಬೇತರಿಂದ ಇಡೀ ಹೆಗ್ಗಳದಿಂದ ಯಾವುದಲ್ಲಿ ಅಂತೂ ಹೂಳು ಎತ್ಕೊಂಡು, ಯಾಕೆಂದರೆ ನೀರು ಕೊಡೋ ವ್ಯವಸ್ಥೆ. ಆ ದೃಷ್ಟಿಯಲ್ಲಿ ಮಿನಿ ವಾಟರ್ ಸ್ಕೀಮ್, 5 ಮಿನಿ ವಾಟರ್ ಸ್ಕೀಮ್ ಮಾಡಿದೆ ಹೇಳ್ಬೋರು. ಯಾಕೆಂದರೆ ಅವಾಗೆಲ್ಲ ಫಂಡ್ಸ್ ಇಲ್ಲ. ಒಂದು ನನ್ನೊಂದು ವಿಶೇಷ ಪ್ರಯತ್ನ ಯೋಜನಾ ಘಟಕ ಅಂತೇಳಿ ಮಿನಿ ವಾಟರ್ ಸ್ಕೀಮ್, ಅದು ಈಗಲೂ ಇದೆ ಅಲ್ಲಿ. ಒಂದು ಮೀನ್ಪೇಟೆ ನನ್ನ ಏರಿಯಾದಲ್ಲೇ ನನ್ನ ಮನೆ ಮುಂದುಗಡೆ ಕೀರ್ತಿ ಈಗ ಹೋಟೆಲ್, ಅದು ಅದರ ಎದುರುಗಡೆ ಒಂದು ಮಿನಿ ವಾಟರ್ ಸ್ಕೀಮ್. ಅದು ಜನರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಬರ್ನಾಡ್ ಅವರ ಮನೆ ಹತ್ರ, ಇನ್ನೊಂದು ಸಂಕೇತ್ ಪೂವೆನವರ ಮನೆ ಹತ್ರ, ಮತ್ತು ಮೂರ್ನಾಡು ರೋಡಲ್ಲಿ ಈಗ 5 ಮಿನಿ ವಾಟರ್ ಸ್ಕೀಮ್, 8 ಬೋರ್ವೆಲ್. ಯಾಕೆಂದರೆ ಬೋರ್ವೆಲ್ ಸಿಗಬೇಕಾದ್ರೆ ಆಗ ಕಷ್ಟ. ಯಾಕೆಂದರೆ ಇಡೀ ತಾಲೂಕಲ್ಲಿ ಫಂಡ್ಸ್ ಭಾಳ ಕಮ್ಮಿ ಆಗ ಬರೋದು. ತಾಲೂಕು ಪಂಚಾಯತಿಗಾಗಲಿ ಬೇರೆ ಫಂಡ್ಸ್ ಈಗಿನಷ್ಟು ಬರೋದು ಕಮ್ಮಿ. ಹಾಗಾಗಿ ಮೊದಲನೇ ಆಗಿ ಸ್ವಲ್ಪ ನೀರಿನ ಪ್ರಾಬ್ಲಮ್ನು ಸಾಲ್ವ್ ಮಾಡಿದೆ. ವಿರಾಜಪೇಟೆ ಹಾಸ್ಪಿಟ್ಲಿಗೆ ನೀರೇ ಸಿಗೋದಿಲ್ಲ. ಈ ಬೋರ್ವೆಲ್ಲ ತೆಗೆದಿದ್ದರಿಂದ ಆ ಬೇತರಿಂದ ಬರೋದನ್ನು ಮೇನ್ ಮೇನ್ ಇದಕ್ಕೆ ಸಪ್ಲೈ ಕೊಡ್ತದೆ. ಮತ್ತೆ ಅಲ್ಲಿಂದ ಅದಕ್ಕಿಂತ ಮುಂಚೆ 91ರಲ್ಲಿ ಎಂ ಪಿ ಎಲೆಕ್ಷನ್ ಬಂದಾಗ ಆವಾಗ ಬೆಟ್ಟಕ್ಕೆ ನೀರಿಲ್ಲ. ಅಯ್ಯಪ್ಪ ಬೆಟ್ಟದಲ್ಲಿ ಪಾಪದವರು ಸುಮಾರು ಎಲ್ಲ ಮನೆ ಮನೆಯಲ್ಲಿ ನೀರು, ಅಯ್ಯಪ್ಪ ಬೆಟ್ಟ. ಆವಾಗ ನಾನು ಕ್ಯಾನ್ವಾಸಿಗೆ ಹೋದಾಗ ಅಲ್ಲಿ ನೀರಿನ ಪ್ರಾಬ್ಲಮ್ ಬಂದಾಗ ಬೇರೆ ಕಾಂಗ್ರೆಸ್ ಅವರು ದಳದವರು ರೂಲಿಂಗ್, ನೀವ್ಯಾಕೆ ಬೆಟ್ಟದಲ್ಲಿ ಮನೆ ಕಟ್ಟೋದು, ನೀವು ಖಾಲಿ ಮಾಡಿ ಅಂತ ಹೇಳಿದ್ರು. ಆದರೆ ಆವಾಗ ನಾನು ಬೆಟ್ಟದಲ್ಲಿ ಭರವಸೆ ಕೊಟ್ಟೆ, ನಾನು ನೀರು ಮಾಡ್ತೀನಿ, ಬೆಟ್ಟಗೆ ನೀರು ವ್ಯವಸ್ಥೆ ಮಾಡ್ತೀನಿ, ನಮಗೆ ಮತ ಹಾಕಿ. ಅಲ್ಲಿ ನಮಗೆ ಬಿ ಜೆ ಪಿ 20 ಗಂಟೆ ಬಿ ಜೆ ಪಿ ಅವರು ಕೈಲೇ ಬಿಡಲಿಲ್ಲ. ಅಲ್ಲಿಗೆ ಮೊದಲನೇ ನೀರಿನ ಟ್ಯಾಂಕ್ ವ್ಯವಸ್ಥೆ ಧನಂಜಯ ಕುಮಾರ್ ಫಂಡಿಂದ ಮೊದಲನೇದಾಗಿ ನಾನು 3 ಲಕ್ಷ ಆಗೋ ವ್ಯವಸ್ಥೆ ಮಾಡಿದೆ. ಅಲ್ಲಿಂದ ಪುನಃ ನೀರಿನ ವ್ಯವಸ್ಥೆ ಮಾಡಿ ಇವತ್ತು ಶಾಶ್ವತವಾಗಿ ನೀರು ಬರುವಂಥ ಬೆಟ್ಟಕ್ಕೆ ನೀರು ಬರುವಂಥದ್ದು, ರಸ್ತೆ ಮಾಡುವಂಥದ್ದು, ನನ್ನ ಕೈಲಿ ಆದಂಥ ಅಭಿವೃದ್ಧಿಯನ್ನು ಪಡಿಸಿ ಇವತ್ತು ಜನ ಆ ಬೆಟ್ಟದ ಜನ ಬಿ ಜೆ ಪಿ ಪರನೇ ಮತ ಎಲ್ಲ ಕೂಲಿ ಕಾರ್ಮಿಕರದು. ಅವತ್ತಿಂದ ಇವತ್ತು ಕೊಂಡು ಅವರು ಕೈ ಬಿಡಲಿಲ್ಲ. ಹಾಗೆ ಅಭಿವೃದ್ಧಿಯಲ್ಲಿ ಪುರಾಜಪೇಟೆ ಟೌನಿಗೆ ನಮ್ಮ ಗೌರ್ಮೆಂಟ್ ಶಾಸಕರು ಬಂದಮೇಲೆ 2008ರಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ಪ್ರಥಮ ಬಾರಿಗೆ ಆ ಹೈಟೆಕ್ ಮೀನ್ ಮಾರುಕಟ್ಟೆ, ಮತ್ತು ಬೇತ್ರಿಯಿಂದ ನೀರು ತರುವಂಥದ್ದು, ಜನ್ರೇಟ್ರ್ ಅಳವಡಿಸುವಂಥದ್ದು, ಯಾಕೆಂದರೆ ಕರೆಂಟ್ ಭಾಳ ಪ್ರಾಬ್ಲಮ್ ಇತ್ತು ಆಗ ಜನ್ರೇಟ್ರಿನ ವ್ಯವಸ್ಥೆ ಇದೆಲ್ಲ, ಮತ್ತು ಅಲ್ಲಿಂದ ಹಾಸ್ಪಿಟ್ಲ್ ಅಭಿವೃದ್ಧಿಗಳನ್ನ ಹೈಟೆಕ್ ವಿರಾಜಪೇಟೆ ಹಾಸ್ಪಿಟ್ಲ್ ಇದರದು ಶುಚಿತ್ವ. ಕರ್ನಾಟಕದಲ್ಲಿ ಆವಾಗ ತಾಲೂಕು ಲೆವೆಲಲ್ಲಿ ಹೈಯೆಸ್ಟ್ ಔಟ್ ಪೇಷೆಂಟ್ 2ನೇ ಇದರಲ್ಲಿ ವಿರಾಜಪೇಟೆ ನಗರದಲ್ಲಿತ್ತು. ಅಷ್ಟು ಶುಚಿತ್ವ ಮತ್ತು ಔಟ್ ಪೇಷೆಂಟ್ ಇದು.
ಸಾವಿರ ಚಿಲ್ಲರೆ ಔಟ್ ಪೇಷೆಂಟನ್ನು ಆಯ್ತದೆ. ಯಾಕೆಂದರೆ ಅವರು ಡಾಕ್ಟರ್ಗಳೇ ಮಾಹಿತಿ ಕೊಟ್ಟಿದ್ದರು ತಾಲೂಕು ಲೆವೆಲಲ್ಲಿ. ಆ ರೀತಿ ಮತ್ತು ಅಲ್ಲಿಂದ ಈ ಸಮಾಜದ ಅಭಿವೃದ್ಧಿಗೆ ದೇವಸ್ಥಾನಗಳಿಗೆ, ಅಲ್ಲಿ ಮುತ್ತಪ್ಪ ಟೆಂಪಲ್ ಇರ್ಬೋದು, ಮಾರಿಯಮ್ಮ ದೇವಸ್ಥಾನ ಇರ್ಬೋದು, ಚರ್ಚಿಗೆ ಪ್ರಥಮ ಬಾರಿಗೆ, ಯಾಕೆ ವಿರಾಜಪೇಟೆ ಚರ್ಚಿ ಅವ್ರು ದುಡ್ಡು ಕೇಳೋದಿಲ್ಲ, ಅವ್ರು ಕಾಂಗ್ರೆಸ್ ಕೇಳಲೇ ಇಲ್ಲ ಕಾಣ್ತೀವಿ, ಗೊತ್ತಿಲ್ಲ. ಯಾಕೆ ನಾನು ಅಲ್ಲಿ ಓದಿದ ಶಾಲೆ ಅಂತೇಳಿ ಡಾ ಫಾದರಿಗೆ ಹೇಳಿ ಅವ್ರಿಗೆ ಮೊದಲನೇದಾಗಿ ಶಾಸಕರ ಮುಖಾಂತರ ನಾನು ಪ್ರೆಷರ್ ಹಾಕಿ 25 ಲಕ್ಷ ಕೊಡೋ ವ್ಯವಸ್ಥೆ ಅಲ್ಲಿಂದ ಚರ್ಚಿಗಳಿಗೆ, ಇವತ್ತು ಎಲ್ಲ ಇಲ್ಲಿಂದ ಪುಟ್ಟ ಗಂಟ ಚರ್ಚಿಗಳಿಗೆ ಕೊಡೋ ವ್ಯವಸ್ಥೆ. ಹಾಗೆ ಅಭಿವೃದ್ಧಿಯಲ್ಲಿ ಎಲ್ಲ ಶಾಸಕರ ಮುಖಾಂತರ ಕೂಡ ಇವತ್ತಿಗೆ ಉಳಿಸ್ಕೊಂಡಿದೆ. ಕುಟ್ಟದಲ್ಲಿ ಬಹುಶಃ BJP ಅಂತ ಹೇಳುವಂತ ತಂದಿದ್ದೆ ಸುಜಕುಶಲಪ್ಪ ಅವರು. ಆವಾಗ ಅದೇ ನಾವು ಈಗ 2009-10 ಅಲ್ಲಿ ಇರಬೇಕು. ಆಗ ಒಂದು ಬೈ ಎಲೆಕ್ಷನ್ ಆಯಿತು. ಆ ಬೈ ಎಲೆಕ್ಷನಲ್ಲಿ ಕುಟ್ಟದಲ್ಲಿ ಅಷ್ಟು ಇದ್ರೆ ನಮಗೆ ಅಲ್ಲಿ ಯಾರಿಲ್ಲ, ಕಾಂಗ್ರೆಸ್ದು ಗೂಡು ಅಂತ ಇದರಲ್ಲಿ ಅಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿ ತಾಲೂಕು ಪಂಚಾಯತಿನ ಗೆಲ್ಸಿದಿ ಕಳಿಸಿದ್ದೀನಿ. ಹಾಗೆ ಗೋಡಿಗೊಪ್ಪ ಪಂಚಾಯತಿ ಅದು ಸಿಗಲಿಲ್ಲ ನಮಗೆ, ಅಲ್ಲಿಯೂ ನಾವು ಗೆದ್ದು ಮಾಡಿ ತೋರಿಸಿದ್ವಿ. ಪೊನ್ನಂಪೇಟೆ 2-3 ಸಲ ಹಳೆ ಕಾಲದಲ್ಲಿ ಇತ್ತು, ಅಲ್ಲಿಂದ ಕೈ ಬಿಟ್ಟು ಹೋಗಿತ್ತು. ಅದನ್ನು ನನ್ನ ಪಿರಿಯಡಲ್ಲಿ ಅಧಿಕಾರ, ಯಾಕೆ ಶಾಸಕರ ಮುಖಾಂತರ ಕೆಲಸ ಮಾಡಿ ಅಲ್ಲಿ ಮಾಡ್ಕೊಂಡು ಬಂದಂತ ಸುಜಕುಶಲಪ್ಪ ಅವರು ಮಧ್ಯದಲ್ಲಿ ಯಾಕೆ ಸ್ವಲ್ಪ ಟೈಮ್ ತಾವು ತಟಸ್ಥರಾಗಿದ್ದ? ಇಲ್ಲ ಇಲ್ಲ, ನನಗೆ ನಾನು ಇದೆಲ್ಲ ನನ್ನ ಜಿಲ್ಲಾಧ್ಯಕ್ಷನಾದ್ಮೇಲೆ, ಯಾಕೆಂದ್ರೆ ನಾನು ಯಾವುದೇ ಆಸೆ ಕೇಳೋನಲ್ಲ. ನಾನು ಈಗ ಪಾರ್ಟಿ ಪೋಸ್ಟ್ ಯಾವಾಗೂ ತೆಗಿಬೇಕಾಯ್ತು, ನಾನು ಕೇಳೋದಿಲ್ಲ ಯಾವುದಷ್ಟೇ. ನನಗಾಗಿ ಜನ ಕಾರ್ಯಕರ್ತರು ಹೇಳೋದು ನೀವು ನಿಲ್ಲಬೇಕು, ನೀವು ತಗೊಳ್ಬೇಕು. ಆ ಒತ್ತಾಯದ ಮೇರೆಗೆ ಜಿಲ್ಲಾಧ್ಯಕ್ಷನೇ 2014 ಅದೇ ಆ 14 ಪೀರಿಯಡಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷ ಸ್ಥಾನ ನಿಂತ ಮೇಲೇ ಸ್ವಲ್ಪ ನೀವು ಹೊರಗಿದ್ರಿ. ಹೌದೌದು, ಯಾಕೆ ಅಂತ ಹೇಳಿದ್ರೆ ನಾನು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಸ್ಥಾನ ಆದ್ಮೇಲೆ ಆ ಅಧ್ಯಕ್ಷ ಸ್ಥಾನ ಪೀರಿಯಡಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಯಾವುದು ಕಾಂಗ್ರೆಸ್ ಮುಕ್ತ ಜಿಲ್ಲೆ ಅಂತ ಹೇಳ್ಬೋದು. ವಿಶೇಷವಾಗಿ DCC ಬ್ಯಾಂಕ್ ಜನತಾ ಪಕ್ಷದಲ್ಲಿ ಇದ್ದಿದ್ದು MC ನಾರಾಯಣ ಒಳ್ಳೆ ಆಡಳಿತದಲ್ಲಿ ಅವ್ರು ನಡೆಸ್ತಾ ಇದ್ರು. ನಾರಾಯಣವ್ರು ಬ್ಯಾಂಕ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಇಡಿದಾರೆ ಅವರು, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಒಂದು ನಮಗೆ ಆಸೆ, ಭಾರತೀಯ ಜನತಾ ಪಕ್ಷಕ್ಕೆ ಆಡಳಿತ ಬರಬೇಕು ಅಂತ. ಆ ಇದು ನನ್ನ ಜಿಲ್ಲಾಧ್ಯಕ್ಷರಲ್ಲಿ ನಾನು ಹಿಡಿದು ತೋರಿಸಿದ್ದೀನಿ. ಇವತ್ತು ಯಾರೋ ದಳದವರು ಮಾಡೋಕ್ಕಿಂತಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಂಜುನಾಥ್ ಇರ್ಬೋದು, ನಮ್ಮ ಬಾಂಡ್ ಗಣಪತಿ ಇರ್ಬೋದು, ಹಾಗೆ ಎಲ್ಲ ಸೊಸೈಟಿ ಲೆವೆಲ್ ಎಲ್ಲ ಹಿಡೀಲಿಕ್ಕೆ ಪಕ್ಷದ ಕಾರ್ಯಕರ್ತರು ಶಾಸಕರು ನನ್ನ ಒಂದು ವಿಶೇಷ ಪ್ರಯತ್ನದಿಂದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಗಟ್ಟಿಯಾಗಿದೆ. ಎಷ್ಟು ವರ್ಷ ಈಗ? ಎಷ್ಟು ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಿಗೆ ಸೇವೆ ಸಲ್ಲಿಸಿದ್ರು? 3 ವರ್ಷ. 2014 2014-17 ಗಂಟ ಜಿಲ್ಲಾಧ್ಯಕ್ಷನಾಗಿದೆ. 3 ವರ್ಷ ಪಕ್ಷದಲ್ಲಿ. ಜಿಲ್ಲಾಧ್ಯಕ್ಷದ ನಂತರ ತಾವು ತಟಸ್ಥರಾದ್ರಿ ಅಥವಾ ಯಾವ ಜಿಲ್ಲಾಧ್ಯಕ್ಷ ಆದ್ಮೇಲೆ 2008 ಏನಾಯ್ತು ಅಂತ ಹೇಳಿದ್ರೆ ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ, ಯಾಕೆಂದ್ರೆ ಕೋವಿಡ್ ಸ್ಟಾರ್ಟ್ ಆಯಿತು. ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ನಮಗೆ ಯಾಕೆಂತ ಹೇಳಿದ್ರೆ ಕೆಲಸಗಳು ಜವಾಬ್ದಾರಿ ಇಲ್ಲ. ಆ ಜವಾಬ್ದಾರಿ ಇದ್ರೆ ಮಾತ್ರ ನಾವು ಪಾಟಿಸೋಣ, ಏನು ಇಂಪಾರ್ಟೆಂಟ್ ಮೀಟಿಂಗ್ ಮಾತ್ರ ಹೋಯ್ತಾ ಇದೆ. ಮತ್ತು ಕೋವಿಡ್ ಆದಮೇಲೆ ಯಾರಿಗೂ ಇದಾಗೋದಿಲ್ಲ, ಈಗಲೂ ಅಷ್ಟೇ. ಕೋವಿಡ್ ಆದರೆ ಮೀಟಿಂಗ್ ಏನು ಮಾಡೋದು, ಎಲ್ಲ ಆನ್ಲೈನ್ ಮೀಟಿಂಗ್ ಅಷ್ಟೇ. ಆದ್ದರಿಂದ ಸ್ವಲ್ಪ ಸುಮ್ಮನೆ ಇದು. ಆರಂಭದಿಂದ 20ನೇ ವರ್ಷಕ್ಕೆ ತಾವು ಸಂಘ ಪರಿವಾರದಿಂದ ಗುರುತಿಸ್ಕೊಂಡು ಬಂದಂಥವ್ರು. 2021 ತಾವೇ ಹೇಳಿದ್ರಿ ಆಗ ನಾವು ಚೋಮಾ ಅಂತ ಹೇಳುವಂಥ ವ್ಯಕ್ತಿಯನ್ನು ಚುನಾವಣೆಗೆ ನಿಲ್ಲಿಸ್ತಾ ಇದ್ವಿ, ಹೋಗಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳಿತ್ತು. ಕಾಲ ಬದಲಾಗಿದೆ, ಬದಲಾವಣೆ ಪರ್ವದತ್ತ ನಾವೆಲ್ಲರಿದ್ದೇವೆ. ಆದರೆ ಇವತ್ತು ಜನಬಲ, ಹಣಬಲ, ರಾಜಕೀಯ ಬಲ ಒಂದು ರೀತಿ ಮೇಲ್ಕೈಯಾಟ ಸಾಧಿಸ್ತಾ ಇದೆ. ಬಹುಶಃ ನಿಮ್ಮ ಪರಿಷತ್ ಚುನಾವಣೆಯಲ್ಲಿ ಅದನ್ನು ಸಾಕ್ಷಿಯಾಗಿ ನೋಡಿದ್ದೇವೆ. ಏನು ಅನ್ನಿಸ್ತಾ ಇದೆ? ಯಾಕೆಂದರೆ ತಾವು ಭಾಳ ಹಿರಿಯರಿದ್ದೀರಾ, ಸಂಘ ಪರಿವಾರದ ಜೊತೆಗೆ ಆ ಬಾಂಧವ್ಯನ ಇಟ್ಕೊಂಡು ಅಂತ ಶಾಲಾ ಕಾಲೇಜುಗಳ ದಿನಗಳಲ್ಲೇ ಶಾಖೆ ಸಂಘ ಪರಿವಾರದ ಶಾಖೆಗೆ ಹೋಗಿ ಅಲ್ಲಿಂದನೇ ಬೆಳ್ಕೊಂಡು ಬಂದಂಥವ್ರು, ಹಿಂದುತ್ವವನ್ನೇ ಉಸಿರಾಗಿಟ್ಕೊಂಡು ಬಂದಂಥವ್ರು. 2014 ಜವಾಬ್ದಾರಿನ ಹೊತ್ತು ಜಿಲ್ಲಾಧ್ಯಕ್ಷ ಸ್ಥಾನಗಳನ್ನು ಕೂಡ ತಾವೇ ಹೇಳಿದ್ರಿ, DCC ಬ್ಯಾಂಕನ್ನು ನಾನು ಪಡ್ಕೊಂಡೆ ಅಂತ. ಇಷ್ಟೆಲ್ಲ ಅನುಭವಿ ಇದ್ದಂಥ ರಾಜಕಾರಣಿ ತಾವು. ಈ ಪರಿಷತ್ ಚುನಾವಣೆ ಅಂತ ಈ ಸಲ ಬಂದಂಥ ಸಂದರ್ಭದಲ್ಲಿ ಜನಬಲ, ಹಣಬಲ, ತೋಳ್ಬಲ, ಏನೇನೋ ರಾಜಕೀಯ ದಂಬರಾಟಗಳಿಗೆ ನಾಂದಿ ಆಯಿತು. ನಿಜ, ಯಾಕೆ ಅಂತ ಹೇಳಿದ್ರೆ MLA ಎಲೆಕ್ಷನ್ ಈಸಿ, ಈ ಹಣಬಲ ಅಂತ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರೇ ತೋರಿಸ್ಕೊಟ್ಟಿರೋದು. ಟಿಜಾನ್ ಅವ್ರು ನಿಂತಾಗ ಈ ಹಣಬಲದ ಸ್ಟಾರ್ಟ್ ಆಯಿತು. ಟಿಜಾನ್ನ ವಿರುದ್ಧ ವಿರೋಧ ಪಕ್ಷ ಪಕ್ಷೇತರವಾಗಿ ಅರುಣ್ ಮಾಚೆ ಅವರು ನಿಂತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಂದ ಏನಾಯ್ತು, ಹಣದ ವ್ಯವಸ್ಥೆ 2,500 3,000 5,000 ಟಿಜಾನ್ ಸೋತರು, ಅರುಣ್ ಮಾಚೆ ಗೆದ್ದರು. ಅಲ್ಲ ಆಗಲ್ಲ, ಅದಕ್ಕಿಂತ ಮುಂಚೆ ಅವರು ಎಸ್ಜಿ ಮೇಧಪ್ಪ ಅವರು ನಿಂತಂತ ಟಿಜಾನ್ ಫಸ್ಟ್ ಗೆದ್ದಿರೋದು, ನಂತರ ಅವರು ಸೋತಿರೋದು. ಆ ಹಣಬಲ ಇದೆ, ಹಣದ ವ್ಯವಸ್ಥೆ ಸ್ಟಾರ್ಟ್ ಆಗಿ ಟಿಜಾನ್ ಪಿರಿಯಡಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ 88
ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಾವಾಗ ಯುವಕರು, ಆವಾಗ ಏನು ಮಾಡಬೇಕು, ನಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಇಲ್ಲದಾದರೆ ಎಲೆಕ್ಷನ್ ಎಮ್ ಎಲ್ ಸಿ ಬರುವಾಗ ಅದಕ್ಕಿಂತ ಮುಂಚೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬಿಡೋದು. ನಮ್ಮ ಜನ ನಮ್ಮ ಮೆಂಬರ್ಸ್ ಇಲ್ಲ, ಯಾರು ದುಡಿಯೋದು, ಅದರಿಂದ ಚಿಂತನೆ ಸ್ವಲ್ಪ ಹಿರಿಯವ್ರದ್ದು ಇತ್ತು. ಆದರೆ ನಾವಾಗಿಲ್ಲ, ಪಕ್ಷ ಬೆಳಿಬೇಕಾಗ ಯುವಕರು ಆಗಲೇ ಮೂವತ್ತೊಂದು ವಯಸ್ಸು ಇರ್ಬೋದು, ಮೂವತ್ತು ವಯಸ್ಸು ಇರ್ಬೋದು, ಇಪ್ಪತ್ತೊಂಬತ್ತು ಮೂವತ್ತು ವಯಸ್ಸು ಇರ್ಬೋದು. ಆಗ ನಾವು ಪಕ್ಷ ಉಳಿಬೇಕು, ಅಸ್ತಿತ್ವ ಉಳಿಬೇಕು ಅಂತೇಳಿ ಕೆ ಜಿ ಬೋಪೆನೂರು ಯುವಕರೇ, ಅವರಿಗೊಂದು ಮೂವತ್ತೊಂದು ಮೂವತ್ತೆರಡು ವರ್ಷ ವಯಸ್ಸು ಇರ್ಬೋದು, ಮೂವತ್ತ್ಮೂರು ಇರ್ಬೋದು. ಆವಾಗ ಕೆ ಜಿ ಬೋಪೆನೂರನ್ನ ಮೊದಲ ಬಾರಿಗೆ ಎಮ್ ಎಲ್ ಸಿಗೆ ಚುನಾವಣೆ ನಡೆಸಿದ್ವು. ಆವಾಗ ನಮಗೆ 85 ಮತನೇ ಇತ್ತು. ಆದರೆ ಇಡೀ ಜಿಲ್ಲೆಯಲ್ಲಿ ನಾವು ಓಡಾಡಿದ್ದೀವಿ ಈ ಪಕ್ಷದ ಓಟಿಗೆ. ನಮ್ಮದೇ ಕಾರು 47-78 ಡೀಸೆಲ್ ಕಾರು, ಹೊಸ ಕಾರು, ಇಡೀ 85ರಿಂದ ಓಡ್ತಾ ಇರೋದು ಅದೇ ಕಾರು. ಆವಾಗ ನಾವು ಕ್ಯಾನ್ವಾಸ್ ಮಾಡಿ ನಮಗೆ ಚುನಾವಣೆಯಲ್ಲಿ ಬಂದಂಥ ಮತ 97 ಮತ ಬಂತು, 12 ಮತ ಹೆಚ್ಚಿಗೆ ಬಂತು. ಯಾವುದೇ ಏನು ಜಸ್ಟ್ ಬೇಡ, ಯಾಕೆ ಅಂತಂದರೆ ಆವಾಗ ಪಕ್ಷ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಕ್ಷ ಸ್ವಚ್ಛ ದಕ್ಷ ಪ್ರಾಮಾಣಿಕ, ಯಾಕೆಂದ್ರೆ ಆ ರೀತಿ ಹೋರಾಟ ಇತ್ತು ಆವಾಗ. ಆ ಇದರಲ್ಲಿ 12 ಓಟು ನಮಗೆ ಹೆಚ್ಚಿಗೆ ಬಂದಿದೆ. ಯಾವುದೇ ಹಣದ ವ್ಯವಸ್ಥೆ ಮಾಡಿಲ್ಲ, ಅದೇ ಹೋರಾಟದ ಮೂಲಕ ಜನರಿಗೆ ಸ್ಪಂದಿಸುವ ಕೆಲಸ. ಹಾಗೆ ಇವತ್ತು ಆ ಟಿಜಾನ್ ಅವರು ತೋರಿಸಿಕೊಟ್ಟ ವ್ಯವಸ್ಥೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಸ್ವಲ್ಪ ಮಾಡುವಾಗ ನಾವು ಮಾಡಬೇಕಾಯ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಏನಾಗಿದೆ, ಅದು ಯಾವ ಪಕ್ಷನೇ ಇರಲಿ, ಇವಾಗ ಮೊದಲನೇದಾಗಿ ಕಾಂಗ್ರೆಸ್ ಒಂದು ಆ ಪಕ್ಷದ ಒಂದು 30 ವರ್ಷದಿಂದ ದುಡಿದ ಕಾರ್ಯಕರ್ತ ಹೋರಾಟ ಇರ್ಬೋದು ಯಾವುದೇ ಇದರಲ್ಲಿ 24 ಮನೆ ಬಿಟ್ಟು ಬಂದು ಕೆಲಸ ಮಾಡ್ತಾರೆ ಕಾರ್ಯಕರ್ತ, ಕಾಂಗ್ರೆಸ್ ಆಗಲಿ ದಳ ಆಗಲಿ ಬಿ ಜೆ ಪಿ ಅವರಲ್ಲಿ. ಅಲ್ಲಿ ಹೆಂಡತಿ ಮಕ್ಕಳಿಗಿಂತ ಬೈಗಳಗಿಸ್ಕೊಳ್ತು, ಅವರ ತೋಟ ಗಿಟ ಹಾಳು. ಬಂದು ರಾಜಕೀಯ ಕೆಲಸ ಮಾಡಿ ಲಾಸ್ಟಿಗೆ ಒಂದು ಚುನಾವಣೆ ಸ್ಪರ್ಧಿಸುವ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಬಂದವನಿಗೆ ಕೊಡೋದ್ರಿಂದ ಏನು ಅರ್ಥ ಇದಕ್ಕೆ? ಇದು ಮಾರ್ಬಿಡೋದು ಒಳ್ಳೇದು ಆಕ್ಷನ್. ಇದರಲ್ಲಿ ಎಲ್ಲೋ ಬಂದವರು ಬಂದು ನಿಲ್ಲಿಕ್ಕಿಲ್ವಾ? ಹೌದು, ಅಲ್ಲ ನಿಲ್ಲಿಕ್ಕಿಲ್ವಾ? ಇಂದಿರಾ ಗಾಂಧಿ ಅವರು ಬಂದು ಚಿಕ್ಕಮಗಳೂರಲ್ಲಿ ರಾಜಕೀಯ ಆ ಸಂಸ್ಕೃತಿ ಇರ್ಬೋದು. ಆಗ ಇಲ್ಲಿಯವ್ರಿಗೆ ಏನು ಆದ್ಯತೆ, ಯಾಕೆ ಕೆಲಸ ಮಾಡಬೇಕು? ಅವಶ್ಯಕತೆ ಇಲ್ಲಲ್ಲ, ಎಲ್ಲೋ ನಿಲ್ಲೋದಾದರೆ ಅವಶ್ಯಕತೆ ಯಾಕೆ? ಆಗ ದುಡಿದವನಿಗೆ ಏನು ಕೊಡ್ತೀರಿ? ಮಂತರಗೌಡ ಬಿಗ್ ಫೈಟ್ ಕೊಟ್ಟರು ಸುಜಾಕುಶಲಪ್ಪ ಅವರಿಗೆ. ಫೈಟ್ ಕೊಟ್ಟರು ಸ್ವಲ್ಪ ಸುಜಾಕುಶಲಪ್ಪ ಅವರು ಸ್ವಲ್ಪ ಶೇಕ್ ಆದರು. ಶೇಕ್ ಏನಲ್ಲ, ಸುಜಾಕುಶಲಪ್ಪ ಯಾವತ್ತಿಗೂ ಶೇಕ್ ಆಗಲ್ಲ. ಸುಜಾಕುಶಲಪ್ಪ ಕೆಳಗಡೆಯಿಂದ ಮೇಲೆ ಬಂದವನು, ಎಲ್ಲದರಲ್ಲೂ ವ್ಯಾಪಾರದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಎಲ್ಲ ಇದರಲ್ಲೂ ಸುಜಾಕುಶಲಪ್ಪ ಯಾವತ್ತೂ ಶೇಕ್ ಆಗೋದಿಲ್ಲ. ಅದು ಅವತ್ತು ಶೇಕ್ ಆಗಿಲ್ಲ, ಇವತ್ತು ಕೌಶಲ ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ. ಬಿಜೆಪಿಯ ಪಕ್ಕ ಓಟುಗಳು ಸುಜಾಕುಶಲಪ್ಪ ಅವರಿಗೆ ಬರಲಿಲ್ಲ. ಬಿಜೆಪಿಯ ಪಕ್ಕ ಅದಕ್ಕೆ ನಾನೀಗ ವರ್ಕೌಟ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಪಕ್ಷದ ಇವರು ಹೇಳಿದಾಗೆ 829 ಮತ ಅಂತೇಳಿ, ಆದರೆ ಅದರಲ್ಲಿ ಇಂಡಿಪೆಂಡೆಂಟ್ ಗೆದ್ದವರು ನಮಗೆ ಸಪೋರ್ಟ್ ಅಂತ ತಗೊಂಡಿದ್ದಾರೆ. ಆ ನಿಜವಾದ ಸೀಟ್ ಎಷ್ಟು ಬಂದಿದೆ ಅಂತ ಇದು ಮಾಡ್ತಾ ಇದ್ದೀನಿ, ಮಾಡಲಿಲ್ಲ. ಈಗ ಎಲ್ಲ ಪ್ರಚಾರದಲ್ಲಿ ಇದ್ದಿದ್ದು 830 ಓಟುಗಳು ಪಕ್ಕ ಇದೆ, 829 ಓಟು 829 829 ತಗೊಳ್ಳೋ ಪಕ್ಕ ಇದ್ದಾವೆ ಪಕ್ಕ ಇದ್ದಾವೆ. ನಾನು ಕೇಳೋದು ಪಕ್ಷೇತರ ಅಭ್ಯರ್ಥಿಯೋ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಕೇಳ್ತಾ ಇಲ್ಲ, ಪಕ್ಕ 820 ನಮಗೆ ಅಲ್ಲ ಪಕ್ಕ 820 ಅಂತ ಹೇಳಿದ್ರೆ. ಈಗ ಬಿ ಜೆ ಪಿಯಲ್ಲಿ ಗ್ರಾಮ ಪಂಚಾಯತಿ ನಿಲ್ಲುವಾಗ ಅಲ್ಲಿ ಅಭ್ಯರ್ಥಿ ಅಂತಲೇ ನಿಲ್ಲುವಂತ ಇಲ್ಲ ರೆಬಲ್ ಇರ್ತಾರೆ. ಆ ಗೆದ್ದ ಮೇಲೆ ಬಿ ಜೆ ಪಿ ಸಪೋರ್ಟ್ ಅಂತ ಬರ್ತಾರೆ, ಆಗ ಅದನ್ನೆಲ್ಲ ಪಕ್ಷಕ್ಕೆ ತಗೊಂಡಿದ್ದಾರೆ, ಹಾಗಾಗಿ 829 ಅಂತ. ಹಾಗೆ ಎಷ್ಟು ಇದು ಅಂತ ಟ್ರೇಜೋಣ. ನಾವು ತಾಲೂಕು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಯಾವ್ಯಾವ ಕ್ಯಾಂಡಿಡೇಟ್ ಇಷ್ಟು ಸುಜಾಕುಶಲಪ್ಪ ಸೋತು ಗೆದ್ದಿದ್ದ ಯಾಕೆ ಹೇಳಿ? ತಾವೇ ಹೇಳಿದ್ರಿ, ನಾನು 1000ಕ್ಕೂ ಅಧಿಕ ಮತಗಳಿಂದ 1000 ಮತಗಳನ್ನ ತಾವು, ನನಗೆ ಒಳ್ಳೆ ನೆನಪಿದೆ ನಮ್ಮ ಕ್ರಿಸ್ಟಲ್ ಕೋರ್ಟಲ್ಲಿ ತಮ್ಮದೊಂದು ಒಳ್ಳೆ ಸ್ಪೀಚ್ ಇತ್ತು. ತಾವು ಹಿಂಗ್ ಬಂದ್ರಿ, ಯಾವ ರೀತಿ ರಾಜಕೀಯಕ್ಕೆ ಬಂದ್ರಿ, ನಾನು ಯಾವ ರೀತಿ ಕೆಲಸ ಮಾಡ್ತೇನೆ ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಅಂತ ಹೇಳುವಾಗ ತಾವೇ ಹೇಳಿದಂಥದ್ದು ನಾನು 1000 ಮತಗಳನ್ನ, ನಾನು 1328 ಓಟುಗಳಲ್ಲಿ 1000 ನಾನೇ ತಗೊಳ್ತೇವೆ ಅಂತ ಹೇಳಿದಾಗ ನಿಮ್ಮಲ್ಲಿ ಅದಮ್ಯವಾದ ಒಂದು ಆಸಕ್ತಿ ಇತ್ತು, ಬಂದೇ ಬರ್ತೇನೆ ಅಂತ ಉತ್ಸಾಹ ಇತ್ತು. ಚುನಾವಣೆ ಸಂದರ್ಭ ಘೋಷಣೆಯಾದ ಒಂದು ಕೊನೆಗೆ ಹಂತಕ್ಕೆ ಬರುವಾಗ ಅಂಕಿಅಂಶಗಳು ತಲೆ ಕೆಳಗಾಯಿತು, ಈಗ ಸ್ಪಷ್ಟವಾಗಿ ನಮಗೆ ಗೊತ್ತಾಯ್ತು. ನಿಜ, ನಾನು ಒಪ್ಕೊಳ್ತೀನಿ, ನನಗೆ 1000 ಓಟು ಬರುವ ಭರವಸೆ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾನು ಕೆಲಸ ಮಾಡಿದ ಆ ಸಾರ್ವಜನಿಕ ಸೇವೆ, ಅಧಿಕಾರ ಇಲ್ಲದರೂ ಸ್ಪಂದಿಸುವ ಕೆಲಸ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಹಣ ಸ್ವಂತ ಖರ್ಚಿಂದ ನಾನು ಮಾಡ್ತಾ ಇರೋದು, ಯಾವುದೇ ಇಷ್ಟು ಗಂಟೆ ಯಾವುದೇ ಇದಕ್ಕೆ ನಾನು ಯಾವುದು
ಬೇರೆ ಥರದ ವ್ಯವಹಾರ ಮಾಡಿ ನನ್ನ ವ್ಯಾಪಾರ ಮಾಡ್ತೀನಿ ಹಣ ಬಿಸಾಡ್ತೀನಿ ಸಾರ್ವಜನಿಕ ಸೇವೆಗಷ್ಟೇ. ಈಗ ಎಷ್ಟೋ ಜನ 40 ವರ್ಷದಿಂದ ನನಗೆ ಎಷ್ಟೋ ಜನ ನಾನು ಸಹಾಯ ಮಾಡಿದ್ದಿದೆ, ಮತ್ತು ಪಕ್ಷದ ಶಾಸಕರ ಪ್ರಾಮಾಣಿಕ ಕೆಲಸ ಪ್ರಯತ್ನ. ಈಗ ನೀವು ಬೇರೆ ಶಾಸಕರು ಯಾವ ರೀತಿ ಕೆಲಸ ಮಾಡಿದರು ಹಿಂದಿನಲ್ಲ ತಗೊಳ್ಳಿ ದಾಖಲೆ, ಈಗ ಬಿ ಜೆ ಪಿ ಶಾಸಕರುಗಳು ಎಂ ಪಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದರ ಅಭಿವೃದ್ಧಿಯಲ್ಲಿ ನಮ್ಮ ಸಾರ್ವಜನಿಕ ಸೇವೆಯಲ್ಲಿ ಆ ಒಂದು ಇದರಲ್ಲಿ ನಾವು ಮತ 1000 ಮತ ಬರ್ಬೋದು ಅಂತೇಳಿ ಚಿಂತನೆ ಆಶಾಭಾವನೆ ಇಟ್ಕೊಂಡಿದ್ದು 829 ಮತನು ಅದಕ್ಕೆ ಪ್ಲಸ್ ಆಗ್ಬೋದು. ಯಾಕೆಂದರೆ ನಾವು ಅಧಿಕಾರ ಇದ್ದಾಗ ಎಲ್ಲ ಇವರಿಗೂ ಕೆಲಸ ಮಾಡಿಕೊಡ್ತೀವಿ. ಅದರಲ್ಲಿ ನಾನು ಯಾವುದೇ ಇದರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ನೋಡೋದಿಲ್ಲ, ಎಲ್ಲರಿಗೂ ಕೆಲಸ. ಯಾಕೆ ನನ್ನ ಅದು ಇದದು ಧರ್ಮ ರಾಜಕೀಯ ಧರ್ಮ ನಾ ಸಾರ್ವಜನಿಕ ಚುನಾವಣೆಯ ಫಲಿತಾಂಶ ನೋಡಿ ಸುಜಕುಶಲಪ್ಪರಿಗೆ ನೋವಾಯಿತು, ಸ್ವಲ್ಪ ಬೇಸರ ಆಯಿತು. ಯಾಕೆ ಅಂತ ಹೇಳಿದ್ರೆ ಈಗ ಅದಕ್ಕಾಗಿ ನಾನು ಈಗ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಇದು ನಮ್ಮದು ಎಷ್ಟು ಕರೆಕ್ಟ್ ಮೆಂಬರ್ಸ್ ಅಂಕಿಅಂಶ ಇದೆ, ನಮಗೆ ಗೆದ್ದ ಮೇಲೆ ಎಷ್ಟು ಸಪೋರ್ಟ್ ಇದೆ ಅದರ ಮೇಲೆ. ಮತ್ತು ಈಗಿನ ವ್ಯವಸ್ಥೆಯಲ್ಲಿ ಯಾಕೆ ಅಂತ ಹೇಳಿದ್ರೆ 100 to 70% ಪ್ರಾಮಾಣಿಕ ಇರ್ತಾರೆ, ಒಂದು 30% ಎಲ್ಲ ಥರದ ಹಣಬಲ ತೋಳ್ಬಲ ಎಲ್ಲ ಥರ ಇದಿದೆ. ಯಾಕೆಂದ್ರೆ ನೀವು ನೋಡ್ಬೋದು ಕೊಡಗಿನಲ್ಲಿ ನಾನು ಆರಾಮಲ್ಲಿ ಹೇಳಿ ಹಣಬಲ ತೋಳ್ಬಲ ರಾಜಕೀಯ ಬಲ ಎಲ್ಲ ಬಲಗಳನ್ನು ಉಪಯೋಗಿಸಿ ಇವತ್ತು ಇಲ್ಲುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು. ಅಲ್ಲಲ್ಲ ಈಗ ಗೆದ್ದಿದ್ದೀವಲ್ಲ 100 ಚಿಲ್ಲರೆ ಮತದಿಂದ, ಈಗ ಹಣ ಅಂತ ಹೇಳುವಾಗ ಯಾರು ಅಷ್ಟೇ ಯಾರು ಈಗ ಈಗ ಗೆಲುವಿನ ಈಗ ನಾನು ಹಣ ಅಂತ ಹೇಳುವಾಗ ಯಾರು ಈಗ ಮೀಡಿಯಾದವರು ಕಮ್ಮಿಯ ಯಾರು ಇಲ್ಲ ಹಣ ಅಂತ ಹೇಳುವಾಗ ಮೀಡಿಯಾದವರು ಸಂದರ್ಶನ ಮಾಡೋಕೆ ನಾವು ಹೇಳ್ತೇವೆ ನಮ್ಗೆ ಇಷ್ಟು ಕೊಡಿ ನಾವು ಸಂದರ್ಶನ ಮಾಡ್ತೇವೆ ಬೇರೆ ರೀತಿಯಲ್ಲಿ ತಕೊಳ್ಳೋದು ಅಲ್ಲ. ಮೀಡಿಯಾ ಪದ ಮಾಡಿಸಿ ಅದು ನೀವು ಕೊಡಗಿನ ಮಟ್ಟಿಗೆ ಹೇಳಿದ್ರೆ ರಾಜ್ಯದ ಮಟ್ಟಿಗೆ ಹೇಳಿದ್ರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಟೋಟಲಿ ಆಲ್ ಓವರ್ ಇದರ ಅಲ್ಲಲ್ಲ ನಾನು ಹೇಳೋದು ಈಗ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ 100 to 70% ಕರೆಕ್ಟ್ ಇರ್ತಾರೆ ಮೀಡಿಯಾದವರು, ಇನ್ನು 30% ಇರ್ಬೋದು. ಹಾಗಾಗಿ ಹೇಳೋದು ಹಣ ಅಂತ ಹೇಳುವಾಗ ಎಲ್ಲರೂ ಅಷ್ಟೇ ಮನುಷ್ಯ ಜನ್ಮದಲ್ಲಿ ಈ ಲೋಕದಲ್ಲಿ ಹುಟ್ಟಿದ್ರು ಹಣ ಅಂತ ಹೇಳುವಾಗ ಎಲ್ಲ ಒಂದು ಸ್ವಲ್ಪ ಚೇಂಜ್ ಆಯ್ತಾರೆ. ಅವ್ರಿಗೆ ಹೆದರಿ ನಿಮ್ಮ ಸದಸ್ಯರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋದ್ರ ಈಗ ರೆಸಾರ್ಟಿಗೆ ಅಂತ ಹೇಳಿದ್ರೆ ಅದು ತಾಲೂಕು ಅಧ್ಯಕ್ಷನ ಕೇಳ್ಬೇಕು, ನನಗೆ ಗೊತ್ತಿಲ್ಲ ರೆಸಾರ್ಟ್ ಕರ್ಕೊಂಡು. ನನ್ನ ಪ್ರಶ್ನೆ ಸುಜಾ ಕುಶಲಪ್ಪನವರು ಹೆದರಿ ರೆಸಾರ್ಟಿಗೆ ಕರ್ಕೊಂಡು ಹೋದ್ರೆ ರೆಸಾರ್ಟ್ ಹೆದರಿ ಅಲ್ಲ, ಈಗಿನ ಪರಿಸ್ಥಿತಿ ಹಣದ ಪರಿಸ್ಥಿತಿ ಅಲ್ಲ, ಈಗ ನಮ್ಮವ್ರನ್ನೇ ಪರ್ಚೇಸ್ ಮಾಡೋದು. ಈಗ ನೋಡಿ ರಾಜಕೀಯದಲ್ಲಿ ಯಾವುದೆಲ್ಲ ಕ್ಯಾಟಗರಿ ಬರ್ತದೆ ಯಾವುದೇ, ಈಗ ಒಂದು ಎಷ್ಟಿಗೆ ನಮ್ಮ ಕ್ಯಾಂಡಿಡೇಟೇ ಸಿಗೋದಿಲ್ಲ, ಎಜುಕೇಷನ್ ಇಲ್ಲ, ಏನು ಅವರ ಅಭಿಪ್ರಾಯ ಏನಿರ್ತದೆ. ಕಳೆದ ಬಾರಿ ಬಸವರಾಜ್ ಅವ್ರನ್ನ ಕರ್ಕೊಂಡು ಬರಲಿಲ್ಲ, ಬಸವರಾಜ್ ಎಜುಕೇಟೆಡ್ ಅದೇನ ಹೇಳಿದ್ರು ಬ್ಯಾಂಕ್ ಉದ್ಯೋಗಿ ಬಸವರಾಜನ ಕರ್ಕೊಂಡು ಬಂದಿರಲಿಲ್ಲ. ಹೌದು, ಆ ರೀತಿಯ ವಾತಾವರಣ ಆಗ ಇರಲಿಲ್ವ ಮೇಡಮ್? ಇದರಲ್ಲಿ ಏನಂತ ಹೇಳಿದ್ರೆ ಎಂ ಎಲ್ ಎ ಬೇರೆ, ಜಿಲ್ಲಾ ಪಂಚಾಯತ್ ಬೇರೆ, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ನಗರಸಭೆ ಬೇರೆ, ಎಲ್ಲವೂ ಬೇರೆ ಬೇರೆ ಬೇರೆ. ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ಇದರಲ್ಲಿ ಎಷ್ಟು ಕ್ಯಾಟಗರಿ ಸಿಗೋದಿಲ್ಲ, ಆಗ ಎಲ್ಲಿಂದೋ ತಗೊಂಡ್ಬಂದು ಹಾಕ್ಬೇಕಾಯ್ತದೆ. ಎಜುಕೇಷನ್ ಇರೋದಿಲ್ಲ, ಅಟ್ಲೀಸ್ಟ್ ಮಿನಿಮಮ್ ಒಂದು 7-8 ಕ್ಲಾಸ್ ಆದರೂ ಓದಿದರೆ ಅವರಿಗೆ ಸೈನ್ ಹಾಕೋದು ಬರವಣಿಗಿದ್ದರೆ ಆ ರೀತಿ ಇದ್ರೆ ಕಷ್ಟ ಅಲ್ಲ, ಇಲ್ಲೋದ್ರೆ ಬುದ್ಧಿವಂತಿಕೆ ಇರಬೇಕು, ಬುದ್ಧಿವಂತಿಕೆ ಇರೋರು ಇದ್ದಾರೆ. ರೆಸಾರ್ಟಿಗೆ ನಾವು ಕರ್ಕೊಂಡು ಹೋಗಿಲ್ಲ, ಅದು ಅಧ್ಯಕ್ಷರನ್ನ ಪಾರ್ಟಿನ ಕೇಳಬೇಕು, ನಮಗೆ ಗೊತ್ತಿಲ್ಲ. ಈಗ ಒಂದು ಹೋಗಿ ಮನೆಯಿಂದ ಎತ್ಕೊಂಡು ಹೋಗುವಾಗ ಅವ್ರನ್ನ ಸೇಫ್ ಆಗಿ ಇಡಬೇಕಲ್ಲ, ಮತ್ತೆ ನಮ್ಮ ಮೇಲೆ ಜವಾಬ್ದಾರಿ, ನಾವು ಆಡಿನಲ್ಲಿ ಕ್ಯಾಂಡಿಡೇಟ್, ನಮಗೆ ಅದರ ಜವಾಬ್ದಾರಿ ಏನಿಲ್ಲ, ನಾವು ಬರೀ ಪಕ್ಷದ ಜವಾಬ್ದಾರಿ. ಪಕ್ಷ ಏನ್ ಮಾಡ್ತದೆ ಅದಕ್ಕೆ ನಾವು ಎಸ್ ಅಂತ ಹೇಳ್ಬೇಕು. ಇನ್ನೊಂದು ಮಾತಿದೆ, ಕೆ ಜಿ ಬೋಪಯ್ಯನವರು ಸಿಗುವಾಗೆ, ಅಪ್ಪಚ್ಚು ರಂಜನ್ ಅವರು ಸಿಗುವಾಗೆ, ಸುನಿಲ್ ಸುಬ್ರಹ್ಮಣ್ಯ ಅವ್ರ ಕೈಗೆ ಸಿಗುವಾಗೆ ಸುಜಾ ಕುಶಲಪ್ಪ ಸಿಕ್ಕಲ್ಲ. ಅದು ಸುಳ್ಳು, ನಾನು ಸಿಗುವಾಗೆ ಬೇರೆ ಯಾರು ಸಿಗೋದಿಲ್ಲ, ಅದು ನೀವು ಭಾಗದಲ್ಲಿ ಕೇಳಿ. ಈಗ 2 ವರ್ಷದಿಂದ ಕರೆಕ್ಟ್ ನಾನು ನನ್ನ ವ್ಯಾಪಾರ ಅದು ಇದು, ನಾನು 2 ವರ್ಷದಿಂದ ಮಾತಾಡ್ತಾ ಇಲ್ಲ, ನಾನು ಟೋಟಲ್ ಓವರಾಲ್ ಆಗಿ ಜನರ ಅಭಿಪ್ರಾಯ, ಜನರ ಅಭಿಪ್ರಾಯ ಕೇಳಿ ಎಲ್ಲಿ ಸಿಗೋಲ್ಲ ಅಂತ ಕೇಳಿ, ಅವ್ರಿಗೆ ಅಧಿಕಾರ ಇದೆ ಅವ್ರು ಸಿಗಬೇಕು. ಸುಜಾ ಕುಶಲಪ್ಪ ನೇರ ಬರಲಿಕ್ಕೆ ಜನ ಇದ್ದಿರ್ತಾರೆ, ಭಯಪಡ್ತಾರೆ, ಅದು ಅವ್ರ ಮನಸ್ಸಲ್ಲಿ ಇರುತ್ತೆ. ಸುಜಾ ಕುಶಲಪ್ಪನ ಎಲ್ಲಿ ಹೋದ್ರೆ ನಾನು ಈಗ ಅಷ್ಟೆಲ್ಲ ದೊಡ್ಡ ಕಾಂಗ್ರೆಸ್ನವರು ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಇದು ಮಾಡಿದ್ರೆ ನಾನು ಸುಜಾ ಕುಶಲಪ್ಪನ ಯಾಕೆ ಗೆಲ್ಲಿಸಬೇಕಾಯ್ತು? ಹಾಗಿದ್ರೆ ಭಯ ಇಲ್ಲ ಸುಜಾ ಕುಶಲಪ್ಪ? ಅಲ್ಲ, ನಾನು ನೇರ ನುಡಿ ಮಾತಾಡೋನು, ಈಗ ನಿಮಗೆ ನಾನು ನೇರ ನುಡಿ ಹೆಂಗೆ ಮಾತಾಡ್ತೀನಿ ಮೀಡಿಯಾದವರು ನೇರ ನೋಡಿ, ನನಗೆ ವೈಯಕ್ತಿಕ ಹೋಗಿ ನನಗೆ ಗೊತ್ತು, ಪ್ರಶ್ನೆಗಳೆಲ್ಲವೂ ಸಾರ್ವಜನಿಕ ಪ್ರಶ್ನೆಗಳು. ಹೌದು, ಸವಿತಾರೈ ನಿಮಿತ್ತ ಮಾತ್ರ. ಹೌದು, ಆದರೆ ಸುಜಾ ಕುಶಲಪ್ಪ ಅವರು ತಾವು
ಕಾಂಗ್ರೆಸ್ಸಿನ ಉಸಿರ ಬಿಜೆಪಿಯ ಉಸಿರಾಗಿದ್ದುಕೊಂಡು ಸಂಘ ಪರಿವಾರದ ಹಾದಿಯಿಂದ ಸಂಘ ಪರಿವಾರವನ್ನೇ ಹಿಂದುತ್ವವೇ ನನ್ನ ಉಸಿರು ಅಂತ ಹೇಳ್ಕೊಂಡು ಬಂದಂಥವರು ಸುಜಯ ಕುಶಲಪ್ಪನವರು. ಹೌದು, ಸುಜಯ ಕುಶಲಪ್ಪ ಅವ್ರನ್ನ ಯಾಕಿದ್ರು ಅಲ್ಲಲ್ಲ, ನಾನು ನೇರ ನುಡಿ ಮಾತಾಡುವಾಗೆ ಭಯ, ನೇರ ನುಡಿ ಮಾತಾಡುವಾಗ ನಿಮಗೆ ನೇರ ನುಡಿ ಆದರೆ ನಿಮಗೆ ನೋವಾಯ್ತದೆ, ಪಕ್ಷ ಈಗ ಇರೋದು ಆಗದಾದ್ರೆ ಆಯ್ತೀನಿ ಇಲ್ಲ ಇಲ್ಲ ಅಂತ ಹೇಳ್ತೀನಿ ಇಲ್ವಾ? ಹೌದು, ಆ ಟೈಪ್ ಹೇಳುವಾಗ ಸ್ವಲ್ಪ ಭಯ ಬೀಳ್ಬೋದು, ಹೇಳಕ್ಕಾಗಲ್ಲ, ನನಗೆ ಗೊತ್ತಿಲ್ಲ. ಹತ್ತಿರದಲ್ಲಿ ನೋಡಿದವರು ಹಾಗಿದ್ರೆ ಜನರ ನೆರವಿಗೆ ತಕ್ಷಣಕ್ಕೆ ದಾವಿಸಿ ಬರ್ತಾರೆ ಸುಜಯ ಕುಶಲಪ್ಪನವರು. ಯಾವುದೇ ಸಂಕಷ್ಟಗಳಿದ್ದ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತರಿಗೆ ಸ್ಪಂದಿಸುವಾಗ ರಾತ್ರಿ 1:30 ಗಂಟೆಗೆ ಹೋಗಿದ್ದೀನಿ, ಯಾವನು ಹೋಗೋದಿಲ್ಲ, ದಾಖಲೆ ಇದೆ, ಕಾರ್ಯಕರ್ತರು ಇವತ್ತು ಸಾಯಲಿಲ್ಲ ಇದ್ದಾರೆ, ಪೊಲೀಸ್ನವರು ಹೋಗದ ಜಾಗಕ್ಕೆ ನಾನು ಕಾರ್ಯಕರ್ತರಿಗೆ ರಕ್ಷಣೆ ಕೊಟ್ಟಿದ್ದೀನಿ. ಚುನಾವಣೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಹೇಳ್ತಾ ಇದ್ರು ಸುಜಯ ಕುಶಲಪ್ಪ ಅವರ ಬಯೋಡೇಟಾವನ್ನು ತೆಗೆದು ನೋಡಿ ಅವ್ರು ಹೆಂಗೆ ಬೆಳ್ಕೊಂಡು ಬಂದ್ರು. ಬಯೋಡೇಟಾ ಕಾಂಗ್ರೆಸ್ ಇವರು ಅದೇ ಹಾಬಿ, ಅವರಷ್ಟು ದಬ್ಬಾಳಿಕೆ ರೌಡಿಸಮ್, ಇನ್ನೊಬ್ಬರನ್ನ ರೌಡಿನ ತಂದು ಕೂರಿಸ್ಕೊಂಡು ಅವರ ಸ್ಥಿತಿ ಬರಲಿಕ್ಕೆ ಕಾರಣನೇ ಇದು. ಇವತ್ತು ಸುಜಯ ಕುಶಲಪ್ಪ ರೌಡಿ ಅಂತ ಹೇಳ್ತಾರೆ, ಹೌದಾ? ಯಾವ ರೀತಿ ರೌಡಿ ಅಂತ ಹೇಳಿ, ಅಂದ ಕಾರ್ಯಕರ್ತರಿಗೆ ಒಡೆದಾಗ ನಾ ರಕ್ಷಣೆ ಕೊಡಬೇಕು, ಪೊಲೀಸ್ನವರು ರಕ್ಷಣೆ ಕೊಡಿದಾಗ ಒಂದು ಪಕ್ಷದ ಒಂದು ಸಪೋರ್ಟಿಯಲ್ಲಿ ದಬ್ಬಾಳಿಕೆ ಮಾಡುವಾಗ ಅದನ್ನು ಕ್ವಶನ್ ಮಾಡಿದರೆ ರೌಡಿಸಮ್. ನ್ಯಾಯ ಕೇಳುವಾಗ ಎಷ್ಟು ಕಾರ್ಯಕರ್ತರಿಗೆ ಅವರ ರೌಡಿಸಮಲ್ಲಿ ಒಡೆದು ಇದಾಗಿದೆ, ವಿರಾಜಪೇಟೆಯಲ್ಲಿ ಎಲ್ಲ, ಕೊಡಗು ಜಿಲ್ಲೆಯಲ್ಲಿ, ಅದನ್ನು ಕೇಳಲಿಕ್ಕೆ ರೌಡಿ ಅಂತ ಹೇಳ್ತಾರೆ. ಏನು ನಾನು ಅಫ್ತಾವಸ್ತಿಲಿ ಮಾಡ್ತಾ ಇದ್ದೇನಾ? ಯಾರೆಲ್ಲ ಅಫ್ತಾವಸ್ತಿಲಿ ಕಾಂಗ್ರೆಸ್ಸಲ್ಲಿ ಮಾಡ್ತಾಯಿದ್ರು ಅವ್ರನ್ನ ಬಿಂಬಿಸೋದಾ? ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡದ ಸುಜಯ ಕುಶಲಪ್ಪನವರು, ಚುನಾವಣೆ ಆರೋಪ ಪ್ರತ್ಯಾರೋಪ ಏನೇ ಬಂದರೂ ಕೂಡ ತಾವು ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳದೆ, ಅದು ತಲೆ ಹಾಕೊಳ್ಳೋದಿಲ್ಲ. ನಾನು ನನ್ನ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ಯಾರಿಗೂ ನೋವಾಗದೆ ಸಂಧಿಸುವ ಕೆಲಸ ನಂದು, ಅದು ನನಗೆ ದೇವರೇ ನನಗೆ ಆಶೀರ್ವಾದ, ಬೇರೆ ಯಾರಲ್ಲ. ಈಗ ರೌಡಿ ಅಂತ ಹೇಳಿ ಕೇಳ್ಬೇಕು, ಯಾವುದಾದ್ರೂ ಒಂದು ನೀವು ಅಫ್ತ ವಸೂಲಿದ್ದು ಹೇಳಿ, ಕಾಂಗ್ರೆಸ್ನವರು ಎಷ್ಟು ಅಫ್ತ ವಸೂಲಿ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ನಾಯಕರುಗಳು ಕಾಂಗ್ರೆಸ್ಸಿಗೆ ಭಯ ಆಗಿದ್ರೆ ಸುಜಯ ಕುಶಲಪ್ಪ ಅವರನ್ನ? ನನಗೆ ಭಯ ಇಲ್ಲ, ಅಲ್ಲ ಕಾಂಗ್ರೆಸ್ಸಿಗೆ ಭಯ ಸುಜಯ ಕುಶಲಪ್ಪ ಅವ್ರನ್ನ? ಹಾಂ, ಭಯ ಅಪೋಷನ್ಗೆ ಎಲ್ಲರಿಗೂ ಭಯ, ಅಪೋಷನ್ ಎಲ್ಲರಿಗೂ ಭಯ ನನ್ನ, ಅದಕ್ಕಾಗಿ ನನ್ನನ್ನು ಬೇಡದ ರೀತಿಯಲ್ಲಿ ಶಿಕ್ಸೋದು. ನಾನು ಇವತ್ತು ಏನಾದರೂ ಒಂದು ಲಂಚ ತಗೊಂಡು ಕೆಲಸ ಮಾಡಿದರೆ ಪರವಾಗಿಲ್ಲ, ಇವತ್ತು ನನ್ನ ಹಣವನ್ನು ಸುರಿದಾಕಿ ನಾನು ಕೆಲಸ ಸಾರ್ವಜನಿಕ ಸೇವೆ ಮಾಡ್ತಾ ಇರೋದು. ತೃಪ್ತಿ ಕೊಟ್ಟಿದೆ ಸಾರ್ವಜನಿಕ? ನನಗೆ ತೃಪ್ತಿ ಇದೆ, ಕಾರ್ಯಕರ್ತರಿಗೆ ತೃಪ್ತಿ ಇದೆ. ಈಗ ಮಾಡೋದು ಯಾರು? ವಿರೋಧಿಗಳು ಮಾಡೋದು, ಅದಕ್ಕೆ ಮೀಡಿಯಾದವರು ನೀವು ಬೆಂಬಿಸ್ತೀರಾ? ನಾವು ಬಿಂಬಿಸಲ್ಲ, ಅವ್ರು ಹೇಳೋದನ್ನು ಅವ್ರು ಹೇಳೋದನ್ನು ಹಾಕ್ತೀರಾ? ಅದು ನಿಜ, ಅದು ನಿಜ ಅಲ್ಲ, ತೋರಿಸಿ ಅಥವಾ ವೈಭವೀಕರಣ ಮಾಡಿ ನಮ್ಗೇನು ಸಿಗಲ್ಲ. ನೀವೇನು ಪ್ರತಿಕ್ರಿಯೆ ಹೇಳ್ತೀರಾ, ಆ ಪ್ರತಿಕ್ರಿಯೆಯನ್ನು ಜನರ ಮುಂದೆ ಹೇಳ್ತೇವೆ. ಆ ಜನರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ, ಈಗ ಸವಿತಾರೆ ಬಹಳ ಜೋರು ಹೌದು ಇರ್ಬೋದು, ಅಥವಾ ಬಹಳ ಸಾಫ್ಟ್ ಇರ್ಬೋದು, ಅದು ಅವರವರ ಮನಸ್ಸಿಗೆ ಬಿಡುವಂಥದ್ದು. ಆದರೆ ಎಲ್ಲವನ್ನ ಬದಿಗೊತ್ತಿ ಇವತ್ತು ಪರಿಷತ್ತಿಗೆ ತಾವು ಬರ್ತಾ ಇದ್ದೀರಾ. ಇನ್ನೊಂದು ಕಡೆಯಿಂದ ಕೊಡಗಿನಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಆಗಬೇಕು ಅಥವಾ ಒಂದು ರೀತಿ ಬದಲಾವಣೆ ಚಿಂತೆ ಅರಿಸಬೇಕು ಅಂತೇಳಿ, ಯಾವ ರೀತಿ ಬದಲಾವಣೆ ತಮ್ಮ ಕಲ್ಪನೆ? ಯಾಕೆ ಇದನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ ಸುಜಯ ಸರ್ ಅಂತೇಳಿದರೆ, ನಾನು ಆರಂಭದಲ್ಲಿ ಹೇಳಿದೆ, ತಾವು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂಥವರಲ್ಲ, ಗ್ರಾಮದಿಂದ, ತಾಲೂಕಿನಿಂದ, ಜಿಲ್ಲಾಧ್ಯಕ್ಷ ಸ್ಥಾನದಿಂದ, ಸಂಘ ಪರಿವಾರದಿಂದ ನಿಕಟವಾದ ಸಂಪರ್ಕವನ್ನು ಹೊತ್ಕೊಂಡು ಬಂದವರು. ಮಧ್ಯದಲ್ಲಿ ತಟಸ್ಥರಾಗಿದ್ದರೂ ಇಲ್ವ ನನಗೆ ಗೊತ್ತಿಲ್ಲ, ಆದರೆ ಅಗಾಧ ಜ್ಞಾನ ಸಂಪತ್ತು ತಮ್ಮಲ್ಲಿದೆ. ರಾಜಕೀಯವನ್ನೇ ಉಸಿರಾಗಿಟ್ಕೊಂಡು ಬಂದಂಥವ್ರು, ಭಾಳ ಕಷ್ಟಪಟ್ಟು ಭಾಳ ಶ್ರಮ ವಹಿಸಿ ಈ ಮಟ್ಟಕ್ಕೆ ಬಂದಂಥ ವ್ಯಕ್ತಿ ಸುಜಯ ಕುಶಲಪ್ಪನವರು. ಬೆಳ್ಳಿ ಸ್ಪೂನಲ್ಲಿ ಊಟ ಮಾಡ್ಕೊಂಡು ಬಂದಂಥವ್ರು ತಾವಲ್ಲ, ತಮಗೆ ಕಷ್ಟದ ಎಲ್ಲ ಅರಿವು ಗೊತ್ತಿರುತ್ತದೆ. ಆ ರೀತಿಯ ಅರಿವನ್ನು ಬಲ್ಲಂತಹ ಹಿರಿಯ ಹಿರಿಯ ಬಿಜೆಪಿಯ ಮುಖಂಡ ಸುಜಯ ಕುಶಲಪ್ಪರು ಅಮೂಲಾಗ್ರ ಬದಲಾವಣೆ ತರ್ತೇನೆ ಅಂತಂದರೆ, ಯಾವ ಬದಲಾವಣೆ ತರಲಿಕ್ಕೆ ಇಷ್ಟಪಡ್ತೀರಿ ಕೊಡಗಿನಲ್ಲಿ? ನನಗೆ ಅಂದರೆ ಸರ್ಕಾರದ ಸವಲತ್ತು ನೇರವಾಗಿ ಈಗ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಏನು ಆಡಳಿತ ಇದೆ ಅದೇ ರೀತಿಯಲ್ಲಿ ಕೊಡಗಿನಲ್ಲೂ ಇಂಪ್ಲಿಮೆಂಟ್ ಆಗಬೇಕು. ಅಭಿವೃದ್ಧಿ ಕೆಲಸದಲ್ಲೇ ಮತ್ತು ಸರ್ಕಾರದ ಸವಲತ್ತುಗಳು ಪ್ರಾಮಾಣಿಕ ಆ ಕಡು ಬಡವರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು. ಅಭಿವೃದ್ಧಿಯಲ್ಲಿ ಶಾಸಕರು ಇಬ್ಬರು ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಯಾಕೆಂದರೆ ನೀವೇ ಹೇಳಿದರೆ ಈಗ ನೇರವಾಗಿ ಸಿಗ್ತಾರೆ, ಆದರೆ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ. ಅವ್ರು ಕೈಲಾದಂಥದ್ದು ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದಾರೆ, ಯಾಕೆಂದರೆ ಅವರು ಫೋನ್ ರಿಸೀವ್ ಮಾಡೋದು ಮತ್ತು ಬೆಳಿಗ್ಗೆ ಹೇಳಿ ಅದು ಅಲ್ಲ. ಆ ವಿಚಾರದಲ್ಲಿ ಅಂತೂ ನಾನು ಕೆ ಜಿ ಬೋಪಯ್ಯ ಸರ್ನ ಪದೇ ಪದೇ ನೆನೆಸ್ತೇನೆ. ಒಂದು ಮಿಸ್ ಕಾಲ್ ಇದ್ರೂ ಕೂಡ ಒಂದು 1/2 ಗಂಟೆ ಲೇಟ್ ಆಗ್ಬೋದು, 1 ಗಂಟೆ ಲೇಟ್ ಆಗ್ಬೋದು, ರಿಟರ್ನ್ ಕಾಲ್ ಇದ್ದೇ ಇದೆ. ಆ ರೀತಿಯಾದಂಥ ಸುಜಯ ಕುಶಲಪ್ಪನವರು ಸಿಗ್ತಾರಾ ಅಂತ ಹೇಳುವಂಥದ್ದು ಅಲ್ಲ. ಈಗ ಮುಂದಕ್ಕೆ ಅದೇ ನನ್ನ ಕೆಲಸ, ಯಾಕೆ ಅಂತ ಹೇಳಿದ್ರೆ ನಾನು ವ್ಯಾಪಾರಸ್ಥ, ನಾನು ಬೇರೆ ರೀತಿಯಲ್ಲಿ ಬಂದವನು ವ್ಯಾಪಾರದಲ್ಲಿ. ವ್ಯಾಪಾರದಲ್ಲಿ ಎಷ್ಟು ಟೆನ್ಷನ್ ಇರ್ತದೆ ಅದನ್ನು ನೋಡಿಕೊಂಡು ಇದನ್ನು ಇನ್ನೂ ಸ್ಪಂದಿಸುವ ಕೆಲಸ.
ಇನ್ನು ನಂದೇನು ಅಂತ ಹೇಳಿದ್ರೆ ನನಗೆ ಅಧಿಕಾರ ಕೊಟ್ಟಿದೆ, ಆ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಆ ಮತದಾರರಿಗೆ ಕಾರ್ಯಕರ್ತರಿಗೆ ತಲುಪಿಸುವ ವ್ಯವಸ್ಥೆ ಇನ್ನು ನನ್ನ ಜವಾಬ್ದಾರಿ. ಸುಜಕುಶಲ ಪರ ಧ್ವನಿ ಪರಿಷತ್ನಲ್ಲಿ ಮೊಳಗುತ್ತೆ, ನೂರಕ್ಕೆ ನೂರು ಮೊಳಗಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು, ಶಾಸಕರ ಪ್ರಯತ್ನ, ಎಂ ಪಿಯವರ ಪ್ರಯತ್ನದಿಂದ, ಮತ್ತೆ ಕ್ಲೀನ್ ಕೂರ್ಗ್ ಅದಕ್ಕೆ ಪ್ರಮುಖವಾಗಿ ಆದ್ಯತೆ ಕೊಡ್ತೀನಿ. ಇವತ್ತು ಕೊಡಗು ಜಿಲ್ಲೆ ಟೂರಿಸ್ಟಲ್ಲಿ ನಂಬರ್ ಟೂ ಇರ್ಬೋದಾ? ನನ್ನ ಪ್ರಶ್ನೆ ಇತ್ತು, ಹೌದು ಟೂ ಇರ್ಬೋದಲ್ಲ, ಆಗ ನಮಗೆ ಆ ಕ್ಲೀನ್ನೆಸ್ ಮೇಂಟೈನ್ ಆಗಬೇಕು. ಅದಕ್ಕೆ ಪ್ರಮುಖವಾಗಿ ಆದ್ಯತೆ ಕೊಡ್ತೀನಿ. ಪ್ರತಿ ಗ್ರಾಮ ಪಂಚಾಯತ್ಗೆ ಸೂಚನೆ ಕೊಡ್ತೀನಿ, ಅದು ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು, ನಮ್ಮ ಶಾಸಕರ ಮುಖಾಂತರ ಅವರ ಸಲಹೆ ಮತ್ತು ಅಧಿಕಾರಿಗಳನ್ನು ಇದು ವಿಶ್ವಾಸಕ್ಕೆ ತಗೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿ ಮಾಡುವಂಥ ವ್ಯವಸ್ಥೆ. ಒಂದು ಆರೋಪಗಳಿತ್ತು, MLC ಸುನೀಲ್ ಸುಬ್ರಹ್ಮಣ್ಯ ಅವರು ಜಿಲ್ಲಾ ಪಂಚಾಯತ್ ಸಭೆಗೆ ಕಾಲೇ ಇಡಲಿಲ್ಲ, ಅವರು ಹೋಗಲೇ ಇಲ್ಲ, ಬಂದಂಥ ಅನುದಾನ ವಾಪಸ್ ಆಯಿತು, ಗೋಗರೆದು ಕೇಳಿಕೊಂಡು ಬನ್ನಿ ಸಭೆಗೆ ಬರಲಿಲ್ಲ ಅಂತೇಳುವಂಥದ್ದು, ಅದೇನೋ ತಮ್ಮ ಗಮನಕ್ಕೆ ಬಂದಿದೆ? ಇಲ್ಲ, ನನಗೆ ಮಾಹಿತಿ ಇಲ್ಲ. ಯಾಕೆಂತ ಹೇಳಿದ್ರೆ ಬೇಡ, ಮಾಹಿತಿ ಇಲ್ಲದ ಮೇಲೆ ಅದು ಬೇಡ. ಪ್ರವಾಸೋದ್ಯಮ ಇಲಾಖೆ, ಪ್ರವಾಸೋದ್ಯಮ ತಾವೇ ಹೇಳಿದ್ರಿ, ಕ್ಲೀನ್ ಸಿಟಿ ಆಗಬೇಕು, ಸ್ವಚ್ಛ ಕೊಡಗಾಗಬೇಕು ಅಂತೇಳುವಂಥದ್ದು ನರೇಂದ್ರ ಮೋದಿ ಅವರ ಬಹಳ ದೊಡ್ಡ ಕನಸು, ಸ್ವಚ್ಛತೆಯ ಬಗ್ಗೆ ಆದ್ಯತೆ ಅಂತ. ಅದು ಎಲ್ಲಿ ಕೂಡ ಆ ಕನಸು ನನಸಾಗಿ ಇನ್ನೂ ಕೂಡ ಪರಿಪೂರ್ಣತೆ ಆಗಲಿಲ್ಲ. ಅದರ ಜೊತೆಗೆ ಎಗ್ಗಿಲ್ಲದೆ ಪ್ರವಾಸೋದ್ಯಮ ನಡೀತಾ ಇದೆ, ಭಾಳಷ್ಟು ಹೋಮ್ಸ್ಟೇಗಳು, ರೆಸಾರ್ಟ್ಗಳು, ಎಲ್ಲಿಂದ ಹೊರಗಿಂದ ನಾವು ಎಲ್ಲರನ್ನ ಹೊರಗಿಂದ ಬಂದವರು, ಹೊರಗಿಂದ ಬಂದವರು ಅಂತ ಹೇಳ್ತೇವೆ. ಅರೆ, ಕೊಡಗಿನ ಮೂಲ ನಿವಾಸಿಗಳು, ಕೊಡಗಿನಲ್ಲಿ ಹುಟ್ಟಿ ಬೆಳೆದವರು, ಕೊಡಗಿನ ಆಸ್ತಿಯನ್ನು ಬೇರೆಯವರಿಗೆ ಮಾರಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಧ್ವನಿಗಳು ಸ್ಪಷ್ಟವಾಗಿ ಯಾಕೆ ಹೊರಗೆ ಬರ್ತಾ ಇಲ್ಲ? ಎಲ್ಲ ಆಸ್ತಿ ಪಾಸ್ತಿ ನಿಮಗೆ ಗೊತ್ತಿದೆ, ಎಷ್ಟೋ ರೆಡ್ಡಿಗಳು ಇಲ್ಲಿ ಕೊಡಗಿನೊಳಗೆ ನುಸುಳಿದ್ದಾರೆ. ನಾವು ಯಾರು ಹೊರಗಿನವರು, ಚುನಾವಣೆ ಸಂದರ್ಭದಲ್ಲಿ ಯಾರು ಹೊರಗಿಂದ ಬಂದು ಅರ್ಕಲ್ಗೋಡಿಂದ ಬಂದು ನಿಂತವ್ರನ್ನ ಹೊರಗಿನವರು ಹೊರಗಿನವರು ಅಂತ ಬಿಂಬನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅರೆ, ಯಾಕೆ ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋಕೆ ಎಲ್ಲಿ ಎಡಕ್ತಾ ಇದ್ದೇವೆ ಅಂತ. ಕಾನೂನಾತ್ಮಕವಾಗಿಯೇ ಭಾರತ ದೇಶದಲ್ಲಿಯೂ ಆಹಾರ ಒಳ್ಳೆ ಒಳ್ಳೆ ವ್ಯಾಪಾರ ಮಾಡುವ ಹಕ್ಕು ಪ್ರತಿಯೊಬ್ಬ ಮನುಷ್ಯನಿಗಿದೆ. ಅದನ್ನು ರಾಜಕೀಯದಲ್ಲಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅವನು ಸ್ವಯಂ ಇದರಾಗಿ ಅವನು ಯಾವುದೇ ಒಂದು ಅಂಶ ಇಲ್ಲದೆ ಸಾರ್ವಜನಿಕ ಕೆಲಸ ಮಾಡ್ತಾನೆ. ಇದು ವ್ಯಾಪಾರ ಲಾಭಕ್ಕಾಗಿ ಮಾಡೋದು, ಯಾವನು ಆಲೋರ್ ವರ್ಲ್ಡಲ್ಲಿ ಮಾಡಬಹುದು, ಅದಕ್ಕೆ ನಮ್ದಿಲ್ಲ. ಈ ರಾಜಕೀಯ ಮಾಡೋದು ಪ್ರವಾಸೋದ್ಯಮಕ್ಕೆ ಏಟ್ ಆಗಲ್ವಾ? ಯಾವುದು ದಿನಕ್ಕೆ ಹೋಮ್ಸ್ಟೇಗಳು, ರೆಸಾರ್ಟ್ಗಳು ಬೇಕಾದಷ್ಟು ಆಗ್ತಾ ಇದೆ. ಅಲ್ಲ, ಅದಾದರೂ ತೊಂದರೆ ಇಲ್ಲ, ಅಭಿವೃದ್ಧಿ ಆಯ್ತದಲ್ಲ, ಅದಕ್ಕೆ ಸ್ವಲ್ಪ ಕಟ್ಟುಪಾಡು ನೇಮ್ ಮಾಡಿಕೊಂಡು ಅದರ ಬಗ್ಗೆ ಧ್ವನಿ ಎತ್ತೀರ ತಾವು? ಧ್ವನಿ ಎತ್ತಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ವ್ಯಾಪಾರ ಬೇಕು. ಯಾಕೆ ಅಂತ ಹೇಳಿದ್ರೆ ಲೋಕಲ್ಸು ಬದುಕಬೇಕು. ಈಗ ಟೂರಿಸ್ಟ್ ಬರುವಾಗ ಇದೇನಿಲ್ಲ, ಪ್ರತಿಯೊಬ್ಬನಿಗೆ ಅದರಿಂದ ಜೀವಮಾನ. ಈಗ ಕಾಫಿಯಲ್ಲಿ ಏನಿದೆ ಈ ಪರಿಸ್ಥಿತಿಯಲ್ಲಿ, ಮಳೆ ಇದರಲ್ಲಿ, ಮೆಣಸು ಇಲ್ಲ, ಕಾಫಿ ಇಲ್ಲ, ಗದ್ದೆ ಇಲ್ಲ, ಇದೆಲ್ಲ ಇರುವಾಗ ಮನುಷ್ಯನಿಗೆ ಜೀವಮಾನಕ್ಕೆ ಒಂದು ಇದು ಬೇಕಲ್ಲ. ಆದರೆ ಅದೆಲ್ಲ ಕಾನೂನುಬದ್ಧವಾಗಿ ಸ್ವಲ್ಪ ಇರಬೇಕು, ಕಾನೂನುಬದ್ಧವಾಗಿ ಸ್ವಲ್ಪ ಟೈಟ್ ಮಾಡುವಂಥ ವ್ಯವಸ್ಥೆ. ಯಾಕೆ ಎಲ್ಲ ಕಾನೂನು ಮೀರಿರೋದು, ಈಗ ಸುಮಾರು ವ್ಯವಸ್ಥೆಗಳು ಕಾನೂನುಬದ್ಧವಾಗಿ ಇಲ್ಲ. ಅದನ್ನು ಸ್ವಲ್ಪ ಕಾನೂನು ಈಗ ಒಂದು ಪ್ರೊಸೀಜರ್ ಪ್ರಕಾರ ಬಿಲ್ಡಿಂಗ್ ಇರೋದಿಲ್ಲ, ಈಗ ಶೌಚಾಲಯ ಇದಲ್ಲ, ಮನೆ ಕಟ್ಟುವಾಗಷ್ಟೇ, ಅದರಲ್ಲೂ ಸ್ವಲ್ಪ ಇದೆ. ಅಂತ ಸ್ವಲ್ಪ ಕಾನೂನುಬದ್ಧವಾಗಿದ್ದರೆ ಶುಚಿತ್ವವನ್ನು ಕಾಪಾಡ್ಬೋದು ಇಲ್ವಾ? ಈಗ ಎಲ್ಲ ಚರಂಡಿಗೆ ನೀರು ಬಿಟ್ಟುಬಿಡ್ತಾರೆ. ಕೊಡಗು ಅಂತೇಳಿ ಏನು ಕಲ್ಪನೆ ಇದೆ ತಮ್ಮದು? ನಂದು ಮೇನ್ ಕ್ಲೀನ್ ಸಿಟಿ ಮೊದಲು, ಮತ್ತು ಅಭಿವೃದ್ಧಿ ಶಾಸಕರ ಜೊತೆ ಅಭಿವೃದ್ಧಿ ಬೇಕಾದಷ್ಟು ಕೊಡಗಿನಲ್ಲಿ ಆಯ್ತಾ ಇದೆ. ಅದು ಯಾವ ಗೌರ್ಮೆಂಟ್ ಬಂದ ಮೇಲೂ ಆಗಿಲ್ಲ. ಈಗ ನಮ್ಮ ಕಮ್ಯುನಿಟಿ ವೈಸ್ ಕೊಡೋದಾಗುತ್ತೆ. ಮೊದಲು ಬಂದ ಸರ್ಕಾರ ಬಂದಿದ್ದು ನಮ್ಮ ಕಮ್ಯುನಿಟಿ ಕುರುಗಿಸ್ ಕಮ್ಯುನಿಟಿಗೆ 2 ಕೋಟಿ ಕೊಡೋದಂತ, ಹಾಕಿ ಟೂರ್ನಿಮೆಂಟ್ ಕೊಡೋದಂತ, ಹಾಗೆ ಗೌಡ ಕಮ್ಯುನಿಟಿಗೂ, ಮಲಯಾಳಿ ಕಮ್ಯುನಿಟಿ, ಎಲ್ಲ ಈ ಥರದ ಬೆನಿಫಿಟ್ಸ್ ಕೊಡೋವಂಥದ್ದು ಆಗಿದೆ. ಅದು ಯಾವ ಸರ್ಕಾರದಲ್ಲಿತ್ತು? ಕಾಂಗ್ರೆಸ್ಸಲ್ಲಿತ್ತ, ದಳದಲ್ಲಿತ್ತ? ಅದು ಚಿಂತನೆ ಇಟ್ಕೊಂಡು ತಾನೇ ಮಾಡೋದು. ಶಾಸಕರುಗಳು ಚಿಂತನೆ ಇಟ್ಕೊಂಡು ನನ್ನ ಸಲಹೆಯನ್ನು ನಾನು ಮಾಡ್ತಾ ಇದ್ದೆ, ಆವಾಗ ಈಗ ಹಿಂದುಗಡೆಯಿಂದ ಕೆಲಸ ಮಾಡ್ತಾ ಇದ್ದೆ. ಈಗ ನನಗೆ ಅಧಿಕಾರ ಬಂದಿದೆ, ಇನ್ನು ಅಧಿಕಾರ ಮಾಡಿ ಕೆಲಸ ಮಾಡಿ ತೋರಿಸ್ಬೇಕು. ಜನಸೇವೆ ತೃಪ್ತಿ ಕೊಟ್ಟಿದೆ? ಜನಸೇವೆ ಇಷ್ಟು ಗಂಟೆ ಮಾಡಿದ ತೃಪ್ತಿ ಇದೆ, ನನ್ನ ಅಧಿಕಾರ ಇಲ್ಲದೆ ಮಾಡಿದ್ದು. ಇನ್ನು ಅಧಿಕಾರ ಇರುವಾಗ ಅದು ಎಷ್ಟು ಅಂತ ಮುಂದಿನ ದಿನಗಳಲ್ಲಿ ನೋಡಿ. ಖಂಡಿತ ನಾವು ಇದ್ರೆ ನಿಮ್ಮನ್ನ 5 ವರ್ಷ ಕಳೆದ ನಂತರ, 6 ವರ್ಷ ಕಳೆದ ನಂತರ ಖಂಡಿತ ಕೇಳ್ತೇವೆ ನಿಮ್ಮ ಧ್ವನಿಯನ್ನು. ಮುಳುಗಿಸಲಿಲ್ಲ, ಸರ್ಕಾರದಿಂದ ಪೌರ ಸವಲತ್ತು. ಯಾಕೆ ಕೋವಿಡ್ ಆಗೋದ್ರಿಂದ ಸ್ವಲ್ಪ ಫಂಡ್ಸ್ ಬರೋದು ಸ್ವಲ್ಪ ಹಿನ್ನಡೆ ಆಗಿದೆ. ಇದೆಲ್ಲ ಸಾಲ ಹೋದರೆ ಒಂದು ವಿಶೇಷವಾದ ಅನುದಾನ ತರುವಂಥ ಪ್ರಯತ್ನ ಮಾಡ್ತೇನೆ. ಅಭಿವೃದ್ಧಿಯಲ್ಲಿ ಕೊಡಗು ಜಿಲ್ಲೆ ಯಾವತ್ತೂ ಹಿಂದೆ ಬಿದ್ದಿಲ್ಲ. BJP ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕಂಡಿರೋದು.
ನೀವು ಈಗ ಪತ್ರಕರ್ತರಲ್ಲ, ನೀವು ಹಳೆಯ ಒಂದು 2008 ಆಚೆ ತೆಗೀರಿ, ಅದಕ್ಕಿಂತ ಆಚೆ ತೆಗೀರಿ. ಅಲ್ಲ ಆಚಿಂದ ನಾವು ಹೇಳ್ಕೊಂಡೇ ಬರ್ತೇವೆ, ತಮಗೆ ಗೊತ್ತಿದೆ ಸುಜಯ ಸರ್. ಒಂದು ಕಡೆಯಿಂದ ಟಿ ಜಾನ್, ಎಂ ಎಂ ನಾಣಯ್ಯ, ಸುಮ ವಸಂತ್ ಇವರೆಲ್ಲ ಕೊಡಗಿನ ಆಳಿದವರು. ಕೊಡಗು ಒಂದು ರೀತಿ ಕಾಂಗ್ರೆಸ್ನ ಭದ್ರಕೋಟೆ ಭದ್ರಕೋಟೆ ಅಂತ ಹೇಳ್ಕೊಂಡು ಬಂದಿದ್ದನ್ನು ಬಹುಶಃ 84-85 ಸ್ವಲ್ಪ ಒಂಥರ ಶೇಕ್ ಆಗ್ಲಿಕ್ಕಾಯಿತು ಕಾಂಗ್ರೆಸ್. ಇತ್ತೀಚಿನ ಪರಿಸ್ಥಿತಿಯಲ್ಲಿ ಬಹುಶಃ ಕಾಂಗ್ರೆಸ್ ಮುಕ್ತ ಕೊಡಗು ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ಕೊಡಗು ಮಾಡ್ತೇವೆ ಅಂತ ಹೇಳೋದಕ್ಕೆ ಒಂದು ಉತ್ತರವನ್ನು ಕೊಡ್ಕೊಂಡು ಬರ್ತಾ ಇದ್ದೀರಾ ಅಂತ. ಅದನ್ನೆಲ್ಲ ಹೊರತುಪಡಿಸಿ ಸುಮಾರು ಸುದೀರ್ಘವಾಗಿ 40-50 ವರ್ಷಗಳ ಕಾಲ ರಾಜಕೀಯದಲ್ಲಿ ತಾವಿದ್ದೀರಾ, ತಮಗೆ ನೋವು ಕೊಟ್ಟಿದ್ದುಂಟ, ಬೇಡಾಗಿತ್ತು ಈ ರಾಜಕೀಯ ಅಂತೇಳಿ? ಇಲ್ಲ, ಅಂಥದ್ದೇನಿಲ್ಲ, ಹಾಗೇನಿಲ್ಲ. ಸಮಾಜ ಸೇವೆ ಮಾಡೋ ಕಳೆದ ಬಾರಿ ಟಿಕೆಟ್ ಕಾನೂನಿನ ತೊಡಕಿನಿಂದ ಟಿಕೆಟ್ ವಂಚಿತವಾಗಿ ಸಿಗದಂತ ಸಂದರ್ಭದಲ್ಲಿ ನೋವಾಯ್ತಾ? ಇಲ್ಲ, ನೋವಿಲ್ಲ. ನಾನೇ ಚಾಲೆಂಜ್ ಕೊಟ್ಟಿದ್ದು, ಹಿಗ್ಗು ತಪ್ಪ ಕಾಮೇರಿಗೆ ನನ್ನ ಗೆಲ್ಸಿ ತೋರಿಸ್ತೀನಿ ಅಂತೇಳಿ. ನೋಡಿ ಮೀಡಿಯಾದಲ್ಲಿ ನೋವಾಗಿಲ್ಲ. ಅವತ್ತಿಂದ ನಾನು ಅಲ್ಲಿ ನಾಮಿನೇಷನ್ ರಿಜೆಕ್ಟ್ ಆಗಲಿಂದೆ ಆ ಡಿ ಸಿ ಆಫೀಸ್ಗೆ ಮೀಡಿಯಾಕ್ಕೆ ಕೊಟ್ಟಿದ್ದೀನಿ ನಾನು. ತೆಗೆದು ನೋಡಿ ಅಲ್ಲಿಂದ ಚಾಲೆಂಜ್ ಅಲ್ಲಿ. ಆವಾಗ ನಮಗೆ 480-481 ಮತ ಇತ್ತು, ಕಾಂಗ್ರೆಸ್ ಅವರಿಗೆ 500 ಚಿಲ್ಲರೆ ಇತ್ತು. ಚಾಲೆಂಜ್ ತಗೊಂಡು ನಾನು ಗೆಲ್ಸಿ ವಿರಾಜಪೇಟೆ ತಾಲೂಕು ಇನ್ಚಾರ್ಜ್ ತಗೊಂಡು ಹೈಯೆಸ್ಟ್ ಇಲ್ಲಿಂದ ಮತದಾನ ಕೊಡೋಗಿ ಗೆಲ್ಸಿ ಕಳಿಸಿದ್ದೀನಿ. ತೃಪ್ತಿ ಕೊಟ್ಟಿದೆ? ತೃಪ್ತಿ ಇದೆ ನನಗೆ. ಬೇಸರ ಅನಿಸಲಿಲ್ಲ? ಬೇಸರ ಆಗಿಲ್ಲ. ಈ ಬಾರಿ ಏನಸ್ತು? ಇವಲ್ಲ, ನಾನು ನಮಗೆ ಈಸಿಯಾಗಿ ಟಿಕೆಟ್ ಸಿಕ್ತು, ಅದು ನನ್ನ ಮೆರಿಟ್ ಮೇಲೆ. ನಾನೇನು ಬೇರೆಯಿಂದ ಪ್ರೆಷರ್ ಗಿಜರ್ ಹಾಕಕ್ಕೆ ಹೋಗಿಲ್ಲ. ನನಗೆ ನನ್ನ ಇದು ನೋಡಿ, ಯಾವುದು ಆ 40 ವರ್ಷದ ಕೆಲಸ ನೋಡಿ. ನಾನು ಚುನಾಯಿತ ಪ್ರತಿನಿಧಿಯಾಗಿ ನಾನು ಒಂದೇ ಸಾರಿ ಮೇಲೆ ಬಂದವನಲ್ಲ. ಹೌದು, ಅಂತ 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 ಮುನ್ಸಿಪಾಲ್ಟಿ ಸದಸ್ಯನಾಗಿ, ತಾಲೂಕು ಪಂಚಾಯತ್ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಆ ರೀತಿ ನಾನು ಇವತ್ತು ಬಂದವನು. ಯಾಕೆಂತಂದ್ರೆ ಅವತ್ತು ನೀವು ದಾಖಲೆ ನೋಡಿ ವಿರಾಜಪೇಟೆ ಟೌನಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತೇಳಿ. ಈ ಚಂಬೆಬಳ್ಳೂರು ವಿಲೇಜಲ್ಲಿ ಆವಾಗ ರಸ್ತೆ ಕಂಡಿದ್ದಿದೆ, ಸುಮಾರು ರಸ್ತೆಗಳು. ತೃಪ್ತಿ ಕೊಟ್ಟಿದೆ? ತೃಪ್ತಿ ಇದೆ, ನನಗೆ ತೃಪ್ತಿ ಇದೆ. ಇವತ್ತು ಜನ ಹೇಳ್ತಾ ಇದ್ದಾರೆ, ಅದು ಮೀಡಿಯಾದಲ್ಲಿ ನೀವು ಬೇಕಾದರೆ ಸರ್ವೆ ಮಾಡಿ ಮನೆ ಮನೆ, ಸುಜಾ ಕುಶಾಲಪ್ಪ ಯಾರು ಅಂತೇಳಿ ನೀವು ಸರ್ವೆ ಮಾಡಿ. ಬೇರೆ ಅಪೋಸಿಷನ್ ಹೇಳಿರೋ ಮಾತನ್ನು ಕೇಳಿಕೊಂಡು ದಯವಿಟ್ಟು ನೀವು ಇದು ಮಾಡಬಾರ್ದು. ನಾನು ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ನೇರ ಉತ್ತರಗಳು ಬೇಕು. ಬಹುಶಃ ಏನೋ ನಾನು ಬಂದೆ, ನೀವೇನು ಕೆಲಸ ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ ಅಂತ ಉತ್ಪ್ರೇಕ್ಷೆ ಮಾಡಿ ಹೋಗೋದು ಬಹುಶಃ ನನ್ನ ವೃತ್ತಿಗೆ ಅದು ಸರಿಯಾದ ಕೆಲಸ ಅಲ್ಲ. ಅದು ಆ ವೃತ್ತಿ ಧರ್ಮನ ಕಾಪಾಡಬೇಕು ಅಂತ ಹೇಳೋದಕ್ಕೆ ನಾನು ನೇರವಾದ ಕ್ವಶನ್ನ ಕೇಳಿದೆ. ನೇರವಾಗಿ ತಮ್ಮ ಉತ್ತರ ಇತ್ತು. ಕೆಲವೊಮ್ಮೆ ಉತ್ತರ ಕೊಡೋದು ತಮ್ಮ ಮನಸ್ಸು ಮುಖಗಳು ವರ್ಚ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು. ಅಲ್ಲಲ್ಲ, ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೇಳಕ್ಕಾಗುದು. ನಾನು ಒಂದು ರಾಜಕೀಯ ಪಕ್ಷದವರು, ಹೌದು, ಇತಿಮಿತಿ ಇರ್ತದೆ. ಹೌದು, ನಾನೇ ಸಪ್ರೇಟ್ ಇಂಡಿಪೆಂಡೆಂಟ್ ಅದು ಕೊಡಬಲ್ಲೆ, ನಾನು ಕೊಡ್ತೀನಿ, ಅದು ಯಾವುದೂ ಇಲ್ಲ ನನಗೆ. ಈಗ ನಾನು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡ್ರಿಂದ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಸರ್. ಮಾತಾಡ್ತಾ ಮಾತಾಡ್ತಾ ನಾನು ಬಹುಶಃ ನಿಮ್ಮ ಕುಟುಂಬಕ್ಕೆ ಬರೋದಾದರೆ, ನಿಮ್ಮ ಮಕ್ಕಳು ಇಬ್ಬರು ಕೂಡ ಇವತ್ತು ರಾಜಕೀಯದಲ್ಲಿದ್ದಾರೆ, ಒಬ್ಬ ಮಗ ಪಂಚಾಯಿತಿಯಲ್ಲಿ ಕೂಡ ಮೆಂಬರ್ ಆಗಿ, ಒಂದು ರೀತಿ ರಾಜಕೀಯನೇ ಉಸಿರಾಕೊಂಡು ಮಕ್ಕಳನ್ನು ಕರ್ಕೊಂಡು ಬಂದ್ಬಿಟ್ರೆ ರಾಜಕೀಯಕ್ಕೆ ಹೇಗೆ? ಇಲ್ಲ ಇಲ್ಲ ಇಲ್ಲ, ರಾಜಕೀಯದಲ್ಲಿ ಏನು ಅಂತ ಹೇಳಿದ್ರೆ ನನಗೇನು ಮಕ್ಕಳನ್ನ ತರಬೇಕು ಅಂತ ಇಲ್ಲ. ಅದರಲ್ಲಿ ದೊಡ್ಡ ಮಗನಿಗೆ ಇಂಟ್ರೆಸ್ಟ್ ಇದೆ, ಭೀಮೇನೆ, ಅವನು ಖಜಾಂಚಿ ಆಗಿದ್ದ, ರಾಜ್ಯ ಮೆಂಬರ್ ಆಗಿದ್ದ, ಅವನಿಗೆ ಇಂಟ್ರೆಸ್ಟ್ ಇದೆ. ಅದು ಅವನು ಹೇಗೆ ಮೆರಿಟಲ್ಲಿ ಬರ್ತಾನೆ ಆ ರೀತಿ ಅವನು ಮಾಡ್ಬೋದು, ವ್ಯಾಪಾರನೂ ಇದೆ, ರಾಜ್ಯಕ್ಕೆ ಬರ್ಬೋದು. ಆದರೆ ಎರಡನೇ ಮಗ ರಾಜಕೀಯ ಇಂಟ್ರೆಸ್ಟ್ ಇಟ್ಟಿಲ್ಲ ಅವನಿಗೆ. ಯಾಕೆಂತ ಹೇಳಿದ್ರೆ 89 ನಾನು ಗೆದ್ದ ಏರಿಯಾ ವಾರ್ಡ್ ಮೀನ್ಪೇಟೆಯಲ್ಲಿ, ಅಲ್ಲಿ ಬೈ ಎಲೆಕ್ಷನ್ ಆಯಿತು. ಈಗ ಅಲ್ಲಿ ಗೆಲ್ಲಿಸಿದ್ದು ನಾನೇ ಅಲ್ಲಿ. ಆವಾಗ ನಮ್ಮ ಹೆಸರು ಹರ್ಷ ಅವರು ಗೆಲ್ಲಿಸಿ ಉಪಾಧ್ಯಕ್ಷ ಆಯಿತು. ಅವರು ಮರಣ ಆದಮೇಲೆ ಬೈ ಎಲೆಕ್ಷನ್ ಬಂತು. ಆಗ ನಾನು ಪಕ್ಷಕ್ಕೆ ಬಿಟ್ಟೆ, ಯಾರಾದರೂ ನಿಲ್ಲಿ ಅಂತೇಳಿ. ಯಾಕೆಂದ್ರೆ ನಂದು ವೃತ್ತಿ ಜಾಸ್ತಿ ಬಿಸ್ನೆಸ್. ಆವಾಗ ಪಕ್ಷದಲ್ಲಿ ಯಾರು ನಿಲ್ಲಕ್ಕೆ ತಯಾರಿಲ್ಲ, ಯಾರು ನಿಲ್ಲೇಟ್ ಹಾಕಿದ್ರು. ಮತ್ತು ಪಕ್ಷದಿಂದ ಒತ್ತಡ ಬಂತು, ನಿಮ್ಮ ಫ್ಯಾಮಿಲಿಯಿಂದ ಏನು ನಿಲ್ಲಿಸ್ಬೇಕು ಅಂತೇಳಿ. ಯಾಕೆ ನನಗೂ ಮುಜುಗರ, ಯಾಕೆಂತಂದರೆ ನಮ್ಮದು ವ್ಯಾಪಾರದೇ ಮೇನ್ ನಮಗೆ. ಆ ವ್ಯಾಪಾರನೂ ರೈತ ಬೀದರಲ್ಲಿ ನೋಡ್ಕೊಳ್ಬೇಕು. ಆದರೆ ದೊಡ್ಡವನು ರಾಜಕೀಯದ ಇಂಟ್ರೆಸ್ಟ್ ಇರೋನು, ಅವನಿಗೆ ನಿಲ್ಲಕ್ಕಿದ್ದ ಅವನು ಓಟ್ ಇದ್ದಿರೋದು ಚಂಬೆಬಳ್ಳೂರಲ್ಲಿ, ಅಲ್ಲಿ ಓಟ್ ಅವನಿಲ್ಲ. ಆಗ ಎರಡನೇ ಮಗನಿಗೆ ಓಟಿತ್ತು, ನನಗೆ ಇಂಟ್ರೆಸ್ಟ್ ಇತ್ತಿಲ್ಲ. ಯಾಕೆಂದರೆ ಅವನು ಯಾವಾಗಲೂ ಬಿಸಿ, ಬೆಳಿಗ್ಗೆ 6 ಗಂಟೆಗೆ ಇದ್ದರೆ 7-7:30 ಶಾಪಿಗೆ ಹೋಗು, ರಾತ್ರಿಗೆ ಹೋಗು 12 ಗಂಟೆ. ಭಾಳ ಒಂದು ಹಾಕಿದೆ, ಆಗೋದಿಲ್ಲ. ಅದೇ ರಾಜಕೀಯ ಒತ್ತಡದಿಂದ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಶಾಸಕರ ಇದರಿಂದ ಒಪ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಇವರು ಪಾರ್ಟಿಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ಒಂದು ಸೀಟ್ ಹೋದರೆ.
ಆ ದೃಷ್ಟಿಯಲ್ಲಿ ಒಪ್ಪಿಕೊಂಡು ಅವನ ರಾಜಕೀಯಕ್ಕೆ ಇಳಿಸಿರೋದು. ಮೂರು ಮಕ್ಕಳು ಬರ್ತಾರೆ ರಾಜಕೀಯಕ್ಕೆ ಬಂದು ಅವರ ಇರುವುದು ವೈಯಕ್ತಿಕ, ನಾವೇನು ಇದಕ್ಕೆ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರನ್ನ ಸಪರೇಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಬಹುಶಃ ನೋಡಿದ್ರ ರಂಜನ್ ಸರ್ದು ಮಕ್ಕಳು ಕೂಡ ಬರಲಿಲ್ಲ ರಾಜಕೀಯಕ್ಕೆ, ಸುನಿಲ್ ಸರ್ ಅವರ ಮಕ್ಕಳು ಕೂಡ, ಇನ್ನು ಬ್ರದರ್ ಕಾಂಗ್ರೆಸ್ ಲೀಡರ್ ಅವರ ಮಕ್ಕಳು ಕೂಡ ರಾಜಕೀಯಕ್ಕೆ ಬಂದಿದ್ದು ಕಂಡಿಲ್ಲ. ಅರೆ ಸುಜಯ್ ಕುಶಲಪ್ಪನವರ ಮಕ್ಕಳು, ಮೂರು ಜನ ಗಂಡ್ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿ ಬರುವಂತ ಇದು ಕಾಣ್ತಾ ಇದೆ, ಸಂದರ್ಭ ಕಾಣ್ತಾ ಇದೆ. ಅವರಿಗೆ ಇಂಟ್ರೆಸ್ಟ್ ಇದೆ ಬರ್ಬೋದು, ನನಗೆ ಗೊತ್ತಿಲ್ಲ. ನಮಗೆ ಮೇನ್ ವ್ಯಾಪಾರ, ವ್ಯಾಪಾರ ಅಂದ್ರೆ ರಾಜಕೀಯ ಅವರ ವೃತ್ತಿ, ಬರೋದಾದ್ರೆ ಬರ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ರಾಜಕೀಯ ಗುರು ನೀವೇ ಮಕ್ಕಳಿಗೆ ಮಾಡೋದ್ರೆ ಸರಿಯಾಗಿ ಸಪೋರ್ಟ್ ಕೊಡ್ತೀನಿ. ಗುರುವಿನ ಸ್ಥಾನದಲ್ಲಿ ನಿಲ್ತೀರಾ? ನಿಲ್ತೀವಿ, ಅದು ನಿಲ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನಿಲ್ತೀವಿ, ಅವ್ರು ಮೆರಿಟಲ್ಲೇ ಬರಬೇಕು, ನನ್ನ ಇನ್ಫ್ಲುಯೆನ್ಸಲ್ಲಿ ಬರಬಾರ್ದು. ನೀವು ಹೆಂಗೆ ಬಂದರೆ ಹಂಗೆ ಬರಬೇಕು. ಹಾಂ, ಹಾಗೇನೆ ಕೆಲಸ ಮಾಡಿ ಜನರ ಸಂಪಾದನೆ ಮಾಡಬೇಕು. ಮಾಡುವ ನಿರೀಕ್ಷೆ ತಮಗಿದೆ ಮುಂದಿನ ದಿನ ನನ್ನ ಮೂರು ಮಕ್ಕಳು ಯಾರೋ ಒಬ್ಬರು ರಾಜಕೀಯದಲ್ಲಿ? ಒಬ್ಬನಿಗೆ ಇಂಟ್ರೆಸ್ಟ್ ಇಲ್ಲ, ಇಬ್ಬರಾಳಿಗೆ ಇರ್ಬೋದು ಇಂಟ್ರೆಸ್ಟ್, ಮಧ್ಯದವನಿಗೆ ಇಲ್ಲ. ಈಗ ಉಪಾಧ್ಯಕ್ಷನಿಗೆ ಅಷ್ಟೇನೆ ಇಂಟ್ರೆಸ್ಟ್, ನನ್ನ ಒತ್ತಾಯದ ಮೇಲೆ ಅವನು ಈಗಲೂ ಹೇಳ್ತಾ ಇದ್ದಾನೆ ನನಗೆ ಇದೆಲ್ಲ ಬೇಕಾ ಅಂತೇಳಿ. ಇಬ್ಬರಾಳಿಗೆ ಇಂಟ್ರೆಸ್ಟ್ ಇರ್ಬೋದು, ಬರ್ಬೋದು ಬರ್ಬೋದು ಅನ್ಸುತ್ತೆ, ಖುಷಿ ಕೊಟ್ಟಿದೆ. ಮಕ್ಕಳು ಕೂಡ ರಾಜಕೀಯದಲ್ಲಿ ಇದ್ದಾರೆ ಅಂತೇಳಿ. ಅವರ ಸ್ವಯಂ ಇದರಲ್ಲಿ ಬಂದರೆ ನನಗೇನಿಲ್ಲ. ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ತಾವು ಹೇಳಿದ್ರೆ ಸ್ಥಾನಮಾನ ಬೇಕಾಗುತ್ತೆ ರಾಜಕೀಯದಲ್ಲಿ ಇದ್ದಾಗ ಅಂತ. ಆ ಸ್ಥಾನಮಾನ ಇದ್ರೆ ಮಾತ್ರ ನಮಗೆ ಮುಂದೆ ಬರ್ಲಿಕ್ಕೆ ಆಗುತ್ತೆ ಅಂತ. ಆ ಸ್ಥಾನಮಾನವನ್ನ ಉಳಿಸ್ಕೊಂಡು ಹೋಗ್ತಾರ ಅಂತ ಮಕ್ಕಳು? ಅಲ್ಲ, ಯಾವಾಗಲೂ ಅಷ್ಟೇ. ಬರೀ ಈಗ ಯಾವುದೇ ಈಗ ಪಕ್ಷದಲ್ಲಿ ಈಗ ಎಲ್ಲ ಸಿಸ್ಟಮ್ ಆಗಿದೆ ಭಾಳ, ಈಗ ಒಂದು 5 ವರ್ಷದಿಂದ ಈಗ ಜಿಲ್ಲಾಧ್ಯಕ್ಷರು ತಾಲಾಧ್ಯಕ್ಷರು ಎಲ್ಲ ಸಿಸ್ಟಮೆಟಿಕ್ ಆಗಿ ನಡೀತಾ ಇದೆ. ಆಗ ಒಂದು ಸ್ಥಾನಮಾನ ಇದ್ರೆ ಮಾತ್ರ ಅವನಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದು ಭಾಳ ಕಮ್ಮಿ. ಇಲ್ಲಾಂದ್ರೆ ಪಕ್ಷದಲ್ಲಿ ಯಾವುದೇ ಗುರುತಿಸ್ಕೊಂಡ್ರೆ, ಈಗ ಪಕ್ಷನೇ ನಮ್ಮನ್ನು ಗುರುತಿಸೋ ಯಾವುದು ಹಿಂದುತ್ವ ರಾಷ್ಟ್ರೀಯ ಸ್ವಯಂ ಸೇವಕರಿಂದ ಪಕ್ಷದಲ್ಲಿ ಗುರುತು ಮಾಡ್ಕೊಂಡು ಹಾಗೇನೆ ಬಂದಿದ್ದು. ನಮ್ಮದು ಸ್ವಂತ ಇದರಲ್ಲಿ ಏನು ಬರೋಕ್ಕಾಗೋದಿಲ್ಲ ಕೆಲಸ. ಹಾಗೇನೆ ಇವರು ಕೆಲಸ ಮಾಡಿ ಮೇಲೆ ಗುರುತಿಸ್ಕೊಂಡು ಬರ್ಬೋದು. ಸಪೋರ್ಟ್ ಆಗಿ ನಿಲ್ತೀರಾ? ಸಪೋರ್ಟ್ ಆಗಿ ನಿಲ್ತೀವಿ. ಇಂಟ್ರೆಸ್ಟ್ ಇದ್ರೆ ನಾವಾಗಿ ಕಳಿಸೋದಿಲ್ಲ, ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಅಷ್ಟೇ. ಕೊನೆಯದಾಗಿ, ಸುಮಾರು 1 ಗಂಟೆಗಳ ತಮ್ಮ ಜೊತೆಗೆ ಮಾತಾಡ್ತಾ ಇದ್ದೆ, ಅನೇಕ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದ ತೃಪ್ತಿ ನನಗಿದೆ. ಕೊನೆಯದಾಗಿ ತಾವು ಚಿತ್ರ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನಿಜ, ನೀವು ಹೇಳುವಾಗೆ ನೇರ ನುಡಿ ಮಾಡುವರು ಅದೇ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಇದೆ. ಹೌದು, ನಾವು ಹಳೆ ಸಣ್ಣದಿರುವಾಗಲೇ ಆ ನಾಗಮಂಗಲ ರಿಪೋರ್ಟರ್, ಅವರ ಹೆಸರು ಗಂಗಾಧರ ಇರಬೇಕು, ಅವರಿಗೆ ನೇರ ನುಡಿ ಬರೀತಾ ಇದ್ರು. ಅವರು ಮರ್ಡರ್ ಆಯಿತು, ರಕ್ಷಣೆ ಇಲ್ಲ ಮೀಡಿಯಾದವರಿಗೆ. ನಿಜವಾಗಿ ಮೀಡಿಯಾವರು ಅವರಿಗೆ ಎಲ್ಲರಿಗಿಂತ ಕಷ್ಟ ಅವರಿಗೆ ಮೀಡಿಯಾದವ್ರು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ರೌಡಿಸಮು ದಂಧೆಗಳು ನಡೆಯೋ ಅದನ್ನು ನೇರವಾಗಿ ಕಂಡು ಹಿಡಿದುಬಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದು ಅಂಥ ವ್ಯವಸ್ಥೆಗಳು ಸೇರಿಬಿಡೋದು. ಅಂಥ ವ್ಯವಸ್ಥೆಯಲ್ಲಿ ಮೀಡಿಯಾದವರಿಗೆ ಭಾಳ ಕಷ್ಟ ಇದೆ. ಅದರಲ್ಲಿ ಮೀಡಿಯಾದವರಿಂದ ದೇಶ ಉದ್ಧಾರ ಆಗಬೇಕು, ಅದೇ ಇದು. ಹಾಗೆ ಚಿತ್ತಾರ ಮೀಡಿಯಾನಷ್ಟೇ ಕೇಳಿದ್ದೀನಿ, ಸವಿತಾರಿಯವರು ಸ್ವಲ್ಪ ನೇರ ನುಡಿ ಮಾತಾಡೋರು ನನ್ನಾಗೇನೆ, ಆಯಿತಾ? ಅದರಿಂದ ಚಿತ್ತಾರೆಡ್ಡಿಯವರು ಇನ್ನೂ ಮುಂದಕ್ಕೆ ಒಳ್ಳೆಯ ಹೆಸರು ತರುವಂತಾಗಲಿ, ನಮ್ಮ ಕೊಡಗು ಜಿಲ್ಲೆಗೆ ಮಾರ್ಗದರ್ಶನ ಕೊಡೋಗಾಗಲಿ ಅಂತೇಳಿ ಆ ದೇವರಲ್ಲಿ ನಾನು ಅವರಿಗೆ ದೇವರಲ್ಲಿ ಬೇಡ್ಕೊಂಡಂತ ಇವತ್ತು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಧನ್ಯವಾದ. ನನ್ನ ಸುಮಾರು 1 ಗಂಟೆಗಳ ಕಾಲ ಮುಕ್ತವಾಗಿ ನಾನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಭಯ ಇಲ್ಲದೆ ಮುಕ್ತವಾದ ಮಾತನಾಡಿದ್ದೀರಾ. ಬಹುಶಃ ಎಲ್ಲ ಒಂದು ರೀತಿ ನನಗೂ ಕೂಡ ಕಾಡ್ತಾ ಇತ್ತು, ನಾನು ಕೇಳೋ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ತಾವು ಕೊಡ್ತೀರಾ ಅಂತೇಳಿ. ಹಿರಿಯರಿದ್ದೀರಾ, ನಾನು ಆರಂಭದಲ್ಲಿ ಹೇಳಿದೆ, ಬಹುಶಃ ನಿಮ್ಮ ಮುಂದೆ ನಾನು ಭಾಳ ಸಣ್ಣವಳು ಅಂತ. ಆದರೆ ರಾಜಕೀಯದಲ್ಲಿ ಅಗಾಧ ಜ್ಞಾನ ಸಂಪತ್ತಿದೆ. ತಳಮಟ್ಟದಿಂದ ಬಂದಂಥವ್ರು, ನೇರವಾಗಿ ವಿಧಾನ ಪರಿಷತ್ತಿಗೆ ತಾವು ಪ್ರವೇಶ ಮಾಡೋರಲ್ಲ, ಪುರಸಭೆಯಿಂದ ಹಿಡಿದು ತಾಲೂಕು ಪಂಚಾಯತಿಯಿಂದ ಹಿಡಿದು ಸುದೀರ್ಘವಾದ ಸೇವೆ ಸಲ್ಕೊಂಡು ಬಂದಂಥ ಅಗಾಧ ಜ್ಞಾನವನ್ನು ಪಡ್ಕೊಂಡಂಥವ್ರು ತಾವು. ಬಹುಶಃ ಮುಂದಿನ 6 ವರ್ಷಗಳ ಕಾಲ ವಿಧಾನ ಪರಿಷತ್ತಿನಲ್ಲಿ ಗಟ್ಟಿ ಧ್ವನಿ ಮೊಳಗಿಸುವಂತಾಗಲಿ. ಸುಜಾ ಕುಶಲಪ್ಪ ಅವರು ಕೈಗೆ ಸಿಗಲ್ಲ, ನೇರವಾಗಿ ಮಾತಾಡಲಿಕ್ಕೆ ಸಿಗಲ್ಲ ಅಂದರೆ ಏನು ಆರೋಪಗಳಿದೆ? ಬಹುಶಃ ನಾನು ಸುಮಾರು 1 ಗಂಟೆಗಳ ಕಾಲ ಮಾತಾಡುವಾಗ ನಾನು ಏನೂ ಅನಿಸಲೇ ಇಲ್ಲ ಅಂಥ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿ ತಾವು ಅಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಾಜಕೀಯಕ್ಕೆ ಮತ್ತಷ್ಟು ಸೇವೆ ಪರಿಷತ್ನಲ್ಲಿ ಇರ್ಬೋದು, ಮತ್ತು ಜನಸೇವೆಯಲ್ಲಿ ತೊಡಗಿಸ್ಕೊಂಡು ಬರಲಿ, ಆ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ತಮಗೆ ತುಂಬ ಹೃದಯದ ಅಭಿನಂದನೆ ಮತ್ತು ವಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಸಕಾಲಿಕ ಸುದ್ದಿ ಸದಾಭಿರುಚಿ ಮನೋರಂಜನೆಗಾಗಿ ನೋಡ್ತಾನೆ ಇರಿ ಚಿತ್ತಾರವಾಹಿನಿ. ನಮಸ್ಕಾರ.